ಅಯ್ಯೋ ಎಂತ ಭಯಂಕರ ಹೊತ್ಕೋಗೋದು ನನ್ನ ಎದೆನ ಹೊಡ್ಕೊಂಡಂಗಾಗೋಯ್ತು ನಂಗು ಹಂಗೆ ಆಯ್ತು ಕಣ ನಿಜ ಹೇಳ್ಬೇಕು ಅಂದ್ರೆ ಆ ಕೂಗನ್ ಕೇಳಿ ಒಂದನೇ ಬಂದ್ಬಿಡ್ತು ಅಂತೀನಿ ಸಿದ್ದಣ್ಣ ಇದೇನು ಇರ್ಬೋದು ಅಂತೀನಿ ಈ ಕೂಗ ನಾನು ಯಾವತ್ತೂ ಕೇಳೇ ಇಲ್ಲ ಅಂತೀವಿ ಯಾವ್ದಾದ್ರೂ ದೆವ್ವಗಿವ ಇರ್ಬೋದು ದೆವ್ವನು ಅಲ್ಲ ಪಿಶಾಚಿನೂ ಅಲ್ಲ ನನಗೇನೋ ಯಾವ್ದೋ ಪಕ್ಷಿ ಇರ್ಬೇಕು ಅನಿಸ್ತದೆ ಅದ್ಯಾವ್ದಪ್ಪ ನಾನ್ ಕಂಡ ಇರೋ ಪಕ್ಷಿ ಕಾಗೆ ಗೂಬೆ ಅದ್ದು ಅದ್ಯಾವ್ದೋ ಒಂದು ಕೋಕಿಲ್ಲ ಬಿಡು ಅದೇನು ಅಂತ ನೋಡ ಕೂಡ ನಡೀರಿ ನಡೀಲ್ಲ ಮರದ ಹತ್ರ ಏನೋ ಕಾಣಿಸ್ತಾ ಇದೆ ಮೆಲ್ಲಕ್ಕೆ ಬನ್ನಿ ಏನೋ ಗಾಚಾರ ಓದಿಕೊಂಡ್ಬಿಡ್ತು ಕಣ್ರೆ ಅಲ್ವಾ ಬೋರಣ್ಣ ರಾತ್ರಿ ಆ ಸರೋತ್ನಾಗೆ ಆ ಕೂಗ್ ಕೇಳಿಸ್ಕೊಂಡ ಕೂಗ ಅದು ಏರೋಪ್ಲೇನ್ ಸೀದಾ ನಮ್ಮ ಮಟ್ಟಿ ಒಳಗೆ ನುಗ್ಗದಂಗ ಆಯ್ತು ಅಂತೀನಿ ನೋಡು ಆ ಕೂಗ್ ಕೇಳಿ ನನಗೆ ದೊಸಕಂತು ಆ ಕೂಗ್ ನಾ ಎಂದೂ ಕೇಳಿಲ್ಲ ಬಿಡ ನೋಡು ನಮ್ಮ ಮನೆ ದನ ಕರ ಎಲ್ಲ ಹರ್ಚ್ಕೊಳಕ್ ಶುರು ಮಾಡ್ಬಿಟ್ಟು ನಮ್ಮೂರ್ಗೆ ಅದೇನ್ ಕೇಳಿ ಬಂದದೋ ಏನೋ ಆ ದೇವ್ರಿಗೆ ಗೊತ್ತು ಏನ್ಲ ಪೈರಣ್ಣ ಕಾರ್ದಾರಿಲಿ ಸತ್ತಿದ್ದವನೇ ಊಕಣ್ಣ ಯಾವ್ದೋ ಪಕ್ಷಿ ಅವನ್ ಕಣ್ಕಿತ್ತು ತಿನ್ಬಿಟೈತೆ ಅಯ್ಯೋ ದೇವ್ರೆ ರಾತ್ರಿ ಅಷ್ಟೊಂದ್ ಜೋರ ಕೂಗಿದ ಪಕ್ಷಿ ಅದೇನಾ ಎಲ್ಲ ಎಣ್ಣ ನೋಡಕ್ ಹೋಯ್ತಾರೆ ಬಂದ್ರಿ ನೋಡವ ನಡೀರಿ ಮೂರು ಜನ ನಾವೇ ನೀನ್ ಕೈ ಬಿಟ್ಟು ಅನ್ಯಾಯವಾಗಿ ಹುಡುಗಲ್ಲ ಪಾಪ ಹಿಂಗಾಗ್ಬಾರ್ದಾಗಿತ್ತು ಹೇಳು ಮೇಲೆ ಸಮಾಧಾನ ಮಾಡ್ಕೊಳ ನಿಮ್ಮ ಅಣ್ಣನ್ಗೆ ಏನ್ ಗ್ರಹಚಾರ ಕಾದಿತ್ತೋ ಏನೋ ಹಿಂಗ ಆಗೋಯ್ತು ನೋಡ್ರಪ್ಪ ಏನೋ ಆಗ್ಬಾರದಾಗೋಯ್ತು ಇದೆಲ್ಲ ಹೆಂಗಾಯ್ತು ಯಾಕಾಯ್ತು ಅಂತ ಯೋಚನೆ ಮಾಡವ ಈಗ ಮುಂದಿನ ಕೆಲಸ ಕಾರ್ಯದ ಬಗ್ಗೆ ಯೋಚನೆ ಮಾಡ್ರಿ ಎಷ್ಟೊತ್ತು ಅಂತ ಈ ಹೆಣನ ಹಿಂಗೆ ಇಟ್ಕೊಂಡು ಕೂತಿರಕಾಯ್ತದೆ ಎಲ್ಲ ಮರ್ತ್ಬಿಟ್ಟು ಚೆನ್ನ ನಿದ್ದೆ ಮಾಡ್ದ ಕಣ ಲೋ ಚಿಕ್ಕಣ್ಣ ಪೈರು ಎಣ ನೋಡಿ ಎದರ್ಕೊಂಬಿಟ್ಟವನ ಅದಕ್ಕೆ ಕಣ ಇಷ್ಟೊಂದು ಕುಡಿತಾವನ ಇವತ್ತು ಪಾಪ ನಮ್ ಪೈರ ಈಗ ಸಾಯ್ಬಾರ್ದಾಗಿತ್ತು ಕಣ್ಣ ಎಲ್ಲ ಎಂತದೋ ತವಾಸ ಸೌಮ್ಯ ಕಣ್ ಕೇಳೋ ಪಕ್ಷಿ ನಿಜವಾಗ್ಲು ಆಯ್ತಾ ಐತೆ ಐತೆ ನಮ್ಮ ಅಪ್ಪನಗೂ ಐತೆ ಇಲ್ಲಾದ್ರೆ ನಮ್ ಬೈರ ಹಿಂಗ್ ಸಾಯ್ತಾರಲ್ಲ ಕಣಪ್ಪ
ಆ ಪಕ್ಷಿ ಹೊರಗಡೆಯಿಂದ ಬಂದಿರೋದು ಅಂತ ಯಾರು ನೋಡಿರೋದು ಇಲ್ಲ ಅಂತ ಹೇಳಕ್ ಆಯ್ತದ ಇಲ್ಲ ಅಂದ್ರೆ ಈ ಪಕ್ಷಿ ಎಲ್ಲಿಂದ ಬಂದೆ ಅಂತ ಅಡ್ರೆಸ್ ಕೊಟ್ಟು ಕಣ್ ಕೇಳ್ತದ ದಾವ್ರ ಮುಂಚ್ಕೊಂಡು ಈ ಪಕ್ಷಿನ ನಮ್ಮೂರಿಗೆ ಕಳಿಸಿರ್ಬೋದು ಇದನ್ ಸುಡ್ಗಾಡ ಏನ ಕೇಳಗಾಲಕ್ ನಾಯ ಮೊಟ್ಟೆ ತೋಂದಂಗೆ ಇದ್ದರಿಂದ ನಮ್ಮೂರಿಗೆ ಒಕ್ಕರ್ಸ್ಕೊಬೋದಿತ್ತಲ್ಲಪ್ಪ ಶಿವನೇ ಯಾರಪ್ಪ ಅದು ಬೆಳಗ್ಗೆ ಬೆಳಗ್ಗೆ ಕುಡ್ಕೊಂಡ್ಬಂದು ಇಲ್ಲಿ ಬಂದಾಕ್ ಬಿದ್ದಿದ್ಯಾ ಹಲೋ ಹಲೋ ಅಯ್ಯೋ ಶಿವನೇ ಹೇಳ ಅಯ್ಯೋ ಅಪ್ಪ ದೇವ್ರೇ ಹೇಳ ಬಿದ್ದಿದೆ ಹೇಳ ಹೇಳ ಬಂದಪ್ಪ ದೇವಸ್ಥಾನ ಅಂತ ಹೇಳ ಬಿದ್ದಿದೆ ಬನ್ನಿ ಹೇಳ ಹೇಳ ಅಯ್ಯೋ ಹೇಳ ಅಪ್ಪ ಹೇಳ ಏನ್ ಪೂಜಾರಪ್ಪ ಹಿಂಗ್ ಕೂಗ್ತಾ ಬರ್ತಾ ಇದ್ಯಾ ಯಾಕೆ ಏನಾಯ್ತು ಗಾಬರಿ ಆಗ್ಬೇಡಿ ಕೂತ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ अय्यो शिवने ऐनु अंत प्रति दिवस अंत इवत्तु देवस्थान पूजे होगिद्ना देवस्थान हत्र देवस्थान हत्र ऐनु अंत अल्ली कण्किचिर ओंदु हण बिद्दिदे स्वामी ಇವತ್ತೆಲ್ಲ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹಿಂಗೆ ಅಂತ ನೀವೆಲ್ಲ ಸುಮ್ಮನೆ ಇದ್ದೀರಾ ನೀವೇನಾದ್ರೂ ಹೇಳ್ತೀರಾ ಸೌಕರ್ಯ ಏನು ಹೇಳೋದು ಏನು ಕೇಳೋದು ಒಂದು ತೋಚ್ತಾನೆ ಇಲ್ಲ ಊರು ಒಳ್ಳೆಯದಕ್ಕಾಗಿ ನಾವೆಲ್ಲ ಸೇರಿ ಏನಾದ್ರೂ ಮಾಡಲೇಬೇಕು ನಾವೆಲ್ಲ ಸೇರಿ ಹೆಂಗಾನ ಮಾಡಿ ಆ ಪಕ್ಷಿನ ಹಿಡಿಯೋಣ ನಾವು ಅಷ್ಟು ಸಲೀಸಾಗಿಡ್ಯಾಕೆ ಅದೇನ್ ಮೊಳನ ಚಿಗಣ ನಮ್ಮನೆ ಸಾಯ್ದ ಪಕ್ಷಿನ ನಾವೆಲ್ಲ ಸೇರಿ ಹಿಡಿಯ ನಾ ಬೇಡಪ್ಪ ಬೇಡ ನಮ್ಗೆಲ್ಲ ನೀವೇನ ಬರ್ತಾವು ನಾವು ಉಳಿಬೇಕು ಆ ಪಕ್ಷಿನೂ ಸಾಯ್ಬೇಕು ಅಂತ ಅಂದ್ರೆ ಆ ಕಾಡಿಗೆ ಬೆಂಕಿ ಹಾಕ್ಬೇಕು ಹೌದು ಏನಂದ್ರಿ ಕಾಡಿಗೆ ಬೆಂಕಿ ಇಡೋದ ಅದು ನಮ್ಮ ನಾಡಿನ ಸಂಪತ್ತು ಅದನ್ನ ಉಳಿಸಬೇಕು ಬೆಳೆಸಬೇಕು ಅದನ್ನ ಬಿಟ್ಟು ಕಾಡಿಗೆ ಬೆಂಕಿ ಇಡುತ್ತೀರಾ ಏನೋ ಆ ಪಕ್ಷಿನ ಹಿಡಿಯೋದು ಓಡಿಸೋದು ಅಂತಂದ್ರೆ ಕಾಡಿಗೆ ಬೆಂಕಿ ಇಡ್ತಾರಂತೆ ಸುಮ್ಕಿರಲ್ಲ ಸಾಕು ಅರ್ಚಕ್ರೆ ಏನಾದ್ರೂ ಉಪಾಯ ಹೇಳ್ರಿ ನನ್ನ ಕೇಳಿದ್ರೆ ಒಂದು ಒಳ್ಳೆ ದಿನ ನೋಡಿ ರುದ್ರಾಭಿಷೇಕ ಮಾಡಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅದಕ್ಕೇನಂತೆ ಮಾಡ್ಸೋಣ ನಮ್ಮ ಊರಿಗೆ ಬಂದಿರೋ ಈ ಕೇಡು ನಿವಾರಣೆ ಆದ್ರೆ ಸಾಕು ಆದಷ್ಟು ಬೇಗ ಅದರ ವ್ಯವಸ್ಥೆನ ಮಾಡಿ ಶಾಸ್ತ್ರಿಗಳೇ ಚಂದ ಎತ್ತೋದೇನು ಬೇಡ
ಒಟ್ಟು ಖರ್ಚನ ನಾನು ಚೇರ್ಮನ್ ವಹಿಸ್ಕೋತೇವೆ. ಏನ್ ಚೇರ್ಮನ್ರೆ ಆಗ್ಬೋದು. ಶಾಸ್ತ್ರಿಗಳೇ ಒಳ್ಳೆ ದಿನ ನೋಡಿ. ಆ ನಾಳೆ ಸೋಮವಾರ ರಾಹುಕಾಲ ಕಳೆದ ಮೇಲೆ ಇಟ್ಕೊಂಡು ಹಾಗೆ ಮುಗಿಸ್ಬಿಡೋಣಲ್ಲ. ಆಯ್ತು ಬಿಡಿ, ಎಲ್ಲದಕ್ಕೂ ಆ ತಾಯಿ ಕಂಡುಬಿಟ್ರೆ ಸಾಕು. ಬಂದಿರೋ ಈ ಆಪತ್ನ ನಿವಾರಣೆ ಮಾಡು ತಾಯಿ. ನಾವು ತಿಳಿದ ಏನ್ ತಪ್ಪು ಮಾಡಿದ್ರು ಅದನ್ನ ಕ್ಷಮಿಸು ತಾಯಿ. ತಗೊಳ್ಳಿ. ಎಲ್ಲ ಮುಗಿತಲ್ಲ ಶಿವಪ್ಪ, ನಾವು ಮಾಡೋದೆಲ್ಲ ಮಾಡಿ ಆಯ್ತು. ಮುಂದೆ ಆ ತಾಯಿ ದಯೆ. ಇನ್ನು ಡ್ಯೂಟಿ ಮೇಲೆ ಹೋಗ್ಲಿಲ್ವಾ? ಹೋಗ್ತಿದ್ವಿ ಸರ್, ಆದ್ರೆ ನಿಮ್ ಹತ್ರ ಒಂದು ಮಾತಾಡಬೇಕಾಗಿತ್ತು. ಏನಿಲ್ಲ ಸರ್, ನಾನು ಬೇಡ ಬೇಡ ಅಂದ್ರೆ ಇವ್ನು ನನ್ನ ಹೇಳ್ಕೊಂಡ್ ಬಂದ ಸರ್. ಅದೇನು ಬೇಗ ಹೇಳಿ, ಹೊರಡಿ, ಸುಮ್ನೆ ತಲೆ ತಿನ್ಬೇಡಿ ಸರ್. ತಲೆನೇ ಹೋಗೋ ಪರಿಸ್ಥಿತಿ ಇರೋವಾಗ ಇನ್ನು ತಲೆ ತಿನ್ನೋದಲ್ಲಿಂದ ಬಂತು ಸರ್. ಅದೇನ್ ಸರಿಯಾಗಿ ಹೇಳ್ತಿರೋ ಅಥವಾ ಹೇಳ್ತೀವಿ ಸರ್, ಕೋಪ ಮಾಡ್ಕೋಬಿಡಿ. ನಮ್ಗೆ ಒಂದು ತಿಂಗಳು ರಜಾ ಬೇಕಾಗಿತ್ತು ಸರ್. ನನ್ಗೂ ರಜಾ ಬೇಕು ಸರ್. ಇಬ್ರು ಒಟ್ಟಿಗೆ ರಜಾ ಹಾಕಿ ಎಲ್ಗ ಹೋಗ್ತೀರಾ? ಅದ್ ಎಲ್ಲಿಗಾದ್ರೂ ಸರಿ ಸರ್, ಮೊದ್ಲು ನಾವು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ಅಷ್ಟೇ ಸಾಕು ಸರ್. ಇಲ್ಲ ಅಂದ್ರೆ ನಮ್ ಜೀವ ಉಳಿಯಲ್ಲ. ಏನ್ ಹೇಳ್ತಾ ಇದೀರಾ ನೀವು? ಅಂತದೇನಾಗಿದೆ ಈಗ? ಇದೇ ಸರ್ ಹೀಗ್ ಮಾತಾಡ್ತಾ ಇದ್ದೀರಾ? ಆ ಯಾವ್ದು ಪಕ್ಷಿ ಬಂದು ಪ್ರತಿ ದಿವಸ ಒಂದ್ ಹೆಣನ ಕೇಳಿ ಆ ಹೆಣದ ಕಣ್ ಕಿತ್ಕೊಂಡು ತಿಂತಾ ಇಲ್ವಾ ಸರ್? ನಮ್ ಮೇಲೆ ಅದ್ರ ಕೆಟ್ಟ ದೃಷ್ಟಿ ಯಾವಾಗ ಬೀಳುತ್ತೋ ಏನು? ಮೊದ್ಲೇ ನಾವು ಕಾಡಲ್ಲಿ ಓಡಾಡೋಣ ಸರ್. ದಯವಿಟ್ಟು ರಜಾ ಕೊಡಿ ಸರ್. ಏನ್ರಯ್ಯ ನೀವು ಇದನ್ನ ನಂಬ್ತೀರಾ? ಮನುಷ್ಯನ ಕೊಂದಾಕಿ ಕಣ್ಕಿತ್ತಿನ ಪಕ್ಷಿ ಇದೆ ಅಂತ ಎಲ್ಲಾದ್ರೂ ಕೇಳಿದೀರಾ? ಕೇಳಿಲ್ಲ ಅಂದ್ರೆ ಹೆಣ ಬೀಳ್ತಾ ಇರೋದು ಸುಳ್ಳ ಸರ್. ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ಹಾಗಲ್ಲ ಸರ್, ಅದಕ್ಕೂ ನಮ್ಮ ಪ್ರಾಣಕ್ಕೂ ಸಂಬಂಧ ಇದೆ ಸರ್. ನೀವು ತಲ್ಕಲ್ಕಾಗ ನಿಂತರೂ ಸರಿ, ನಿಮ್ಗೆ ರಜಾ ಸಿಕ್ಕಲ್ಲ. ನೀವು ಹೀಗೆ ಮಾತಾಡ್ತಾ ಇದ್ರೆ ಕೆಲಸ ಕಳ್ಕೋತೀರ. ಕೆಲಸಕ್ಕಿಂತ ಪ್ರಾಣ ಮುಖ್ಯ ಸರ್. ನಿಮ್ ಕಾಲ ಮುಗಿತೀವಿ, ನಮಗೆ ರಜಾ ಕೊಟ್ಟು ಕಲ್ ಕೊಟ್ಬೇಡಿ ಸರ್. ದಯವಿಟ್ಟು ನಮ್ಮ ಹೆಂಡತಿ ಮಕ್ಕಳ ಬಾಯಿ ಮಾತ್ರ ಮಣ್ಣು ಹಾಕ್ಬೇಡಿ ಸರ್. ಹೋಗಿ ಕೆಲಸ ರೀ. ಇವಾಗ ಕ್ಷಣ ಇಲ್ಲಿ ನಿಂತಿದ್ರು ಶೂಟ್ ಮಾಡ್ಬೇಕು. ಸರಿ ಹೋಗೋಣ. ನೀರಮ್ಮ ಹೋಯ್ ಪಂಚರಂಗೀರಮ್ಮ ಮಾತಾಡು ನನ್ನ ಮುದ್ದು ರಾಮ. ಹಲೋ ಮಂಜಾ, ಆ ನಮ್ಮಿಬ್ರು ಬೇಜಾರು ಕಲ್ಲಿ ಅಂತ ಆ ದೇವೇಂದ್ರ ದೇವಲೋಕದಿಂದ ಈ ಸುಂದರವಾದ ಅಪ್ಸರನ್ನ ಭೂಮಿ ಕಸಿದಾನೆ ಕಣೋ. ಅವನಿಗೆ ಮಾಡಕ್ ಬೇರೆ ಏನ್ ಕೆಲಸ ಇಲ್ವಲ್ಲ? ಅದೇನಾರ ಹಾಕೊಂಡೋಗ್ಲಿ ಬಿಡು, ಹೋಗಿ ಹೋಗಿ ಇವಳಿಗೆ ನಮ್ಮ ಕಾಡಿನಲ್ಲಿ ಏನ್ ಕೆಲಸ ಅಂತ ಕೇಳೋಣ. ಬಾರೋ ಬಾರು. ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದ ಯಾವರು, ಬದುಕಿಂದ ಜನರ ಕಿಲ್ ಯಾರು ಬರದು ಬಂದವರು ಒಳಿಯಲಾರು. ಏನ್ಬುದ್ಧಿ ಬುದ್ಧಿ ಗಿದ್ದಿ ಅಂತೇಳಿ ನಮ್ಮ ಬುದ್ಧಿಗೆ ಕೈ ಹಾಕ್ಬೇಡ. ನೀನ್ ಯಾರು ಇಲ್ಲಿ ಹಾಕ್ ಬಂದೆ? ಹೊಸ ಸೌದೆ ಬೇಕಾಗಿತ್ತು. ಇದು ನಿಮ್ಮ ಅಪ್ಪನ ಕಾಡ್ ಅಂತ ಬಂದ್ಬಿಟ್ಟು ಅಲರ್ಸ್ಕೊಂಡು ಯಾರನ್ನ ಹೇಳಿ ಕೇಳಿ ಸೌದೆ ತಗೊಂಡ್ ಹೋಗ್ತಾ ಇದ್ಯಾ? ಬಾನಮ್ ಸಾಹೇಬ್ರ ಹತ್ರ ಕಮ್ಮ. ಅಯ್ಯೋ, ನನ್ ತಪ್ಪನ ನಿಮ್ ಹೊಟ್ಟೆಗ್ ಹಾಕೊಂಡ್ಬಿಡಿ ಬುದ್ಧಿ. ಎಲ್ಲ ಬಳಿ ಅಂದೆ ನೋಡೋ ಮಲ್ಲಣ್ಣ, ಅವಳ ತಪ್ಪನ ಹೊಟ್ಟೆಗ್ ಹಾಕೋಬೇಕಂತೆ ಅಂದ್ರೆ ನಾವಿಬ್ರು ಊಟ ಮಾಡೋದೇ ಬೇಡ ಅಂತ ಅವಳೆ. ಅದೆಲ್ಲ ಆಗೋದಿಲ್ಲ, ಡ್ಯೂಟಿ ಅಂದ್ರೆ ಡ್ಯೂಟಿ, ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಸರಿ ಬುದ್ಧಿ, ನಾನ್ ಮಾಡಿರೋ ತಪ್ಪಿಗೆ ಏನ್ ಬೇಕಾದ್ರೂ ದಂಡ ಕಟ್ಕೊಡ್ತೀನಿ.
ದಂಡ ಕೊಡ್ತೀಯಾ? ದಂಡ ಏನ್ ದಂಡ ಕೊಡ್ತೀಯಾ ಅಚ್ಚಿನ? ನನ್ಗೇನಾದ್ರೂ ಸಿಹಿಯಾಗಿರೋದು ಕೊಡ್ತೀಯಾ? ನನಗೆ ಸಿಹಿಯಾಗಿರೋದು ಕೊಡ್ತಾಳೆ, ನಿನಗೆ ಬಿಸಿ ಬಿಸಿ ಕಜ್ಜಾಯ ಕೊಡ್ತಾಳೆ. ಬಿಸಿ ಬಿಸಿ ಕಜ್ಜಾಯ? ಈ ಮುದ್ದಾದ ಕೈಯಿಂದ ಏನ್ ಕೊಟ್ರು ಚೆನ್ನಾಗಿರುತ್ತೆ. ಈ ಕೈಯಿಂದ ಮೂರು ಹಿಡಿ ಮೊಣ ಕೊಟ್ರು ಚೆನ್ನಾಗಿರುತ್ತೆ ನನ್ ಮಗನೇ. ನೀವ್ ಕೇಳೋದ್ ಹೆಚ್ಚು, ನಾನ್ ಕೊಡೋದ್ ಹೆಚ್ಚು. ಈ ಕಾರ್ಡ್ ಕೊಂಬೆಲಿ ನಿಮ್ ಸುಂದರವಾದ ಮುಖ ಕಾಣದೆ ನನ್ನ ಅದೃಷ್ಟ. ಒಳ್ಳೆ ಸ್ಥಳ ಮಾತಾಡ್ತಾಳಪ್ಪ, ಒಳ್ಳೆ ಕೋಗಿಲೆ ಧ್ವನಿ ಕೇಳ್ದಂಗಿದೆ ನಿನ್ನ ಕಂಠ. ನಡೆದ್ರೆ ಒಳ್ಳೆ ನವಿಲ್ ನಡ್ದಂಗಿರುತ್ತೆ ಅಚ್ಚಿನ. ನಾನ್ ಇನ್ ಬರ್ತೀನಿ. ಮತ್ತೆ ಯಾವಾಗ ಸಿಕ್ತೀಯಾ? ನಾಳೆ. ಎಲ್ ಸಿಕ್ತೀಯಾ? ಇಲ್ಲಿ. ಬರ್ತೀನಿ. ಮಲ್ಲಣ್ಣ ನನ್ ರಜಾ ಕ್ಯಾನ್ಸಲ್ ಕಣ್ಣಣ್ಣ. ನಂದು ಅಷ್ಟೇ ಕಣ್ಣಣ್ಣ. ಯಾಕಾಗ್ಬೇಕು ಈ ಫಾರೆಸ್ಟ್ ಗಾರ್ಡ್ ಸುಧಾಕರ್ನ ಹೆಂಡತಿ ಮೈ ಮೇಲೆ ಕೈ ಹಾಕುವ ಧೈರ್ಯ ಯಾವನ್ಗೆ ಇದೆ? ಬಡಾಯಿ ಕೊಚ್ಕೋಬೇಡಿ, ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಯಾಕೆ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಿ? ಏನೋ ಒಂದಿಷ್ಟು ತಮಾಷೆ ಮಾಡಿದೆಪ್ಪ. ಬಂದಿರೋದೆ ನಡರಾತ್ರಿಗೆ, ಅದ್ರಲ್ಲ ಎಂಥ ತಮಾಷೆನ ಮಾಡೋದು? ಇನ್ನೆಂತ ತಮಾಷೆ ಮಾಡ್ಬೇಕು? ಸದ್ಯ ಎಂಥ ತಮಾಷೆನ ಬೇಡ. ಅದಿರ್ಲಿ, ನನಗ್ ಮೊದ್ಲು ಊಟ ಹಾಕು, ಹೊಟ್ಟೆ ತುಂಬಾ ಹಸಿತಾ ಇದೆ. ಹತ್ ನಿಮಿಷ ಇರಿ, ಸಾರ್ ಕುದೀತಾ ಇದೆ. ಅಯ್ಯೋ, ಇನ್ನೂ ಹತ್ ನಿಮಿಷನಾ? ನೀವ್ ಹೇಗಿದ್ರು ಲೇಟ್ ಆಗಿ ಬರ್ತೀರಾ. ಬಿಸಿ ಬಿಸಿಯಾಗಿ ಊಟ ಮಾಡ್ಲಿ ಅಂತ ಲೇಟ್ ಆಗಿ ಮಾಡ್ತಿದ್ದೆ. ಹೋಗ್ ಕೈಕಾಲ್ ತೊಳ್ಕೊಂಡ್ ಬನ್ನಿ, ಅಷ್ಟೊತ್ತಿಗೆ ರೆಡಿ ಮಾಡ್ತೀನಿ. ಆಯ್ತು ನಂಚಿನ್ನ. ಊಟ ಬೊಂಬಾಟಾಗಿತ್ತು. ನಿನ್ನ ಕೈಗೆ ಒಂದು ಬಂಗಾರದ ಕಡಗನೆ ತೊಡಸ್ಬೇಕು. ಸುಮ್ಮನೆ ಸಾಕು, ಚಿಕ್ಕದೊಂದು ಬಳೆನೆ ಇಲ್ಲ, ಬಂಗಾರದ ಕಡಗ ತೊಡಸ್ತಾರಂತೆ. ಪುಟಿ, ಇನ್ನೇ ಒಂದು ಬಂಗಾರದ ಬೊಂಬೆ, ಇನ್ನು ಬಳೆ ಹಾಕ್ಬೇಕು. ಬಣ್ಣ ಮಾತಾಡ್ಬೇಡಿ, ಹೋಗಿ ಪಾತ್ರೆ ತೊಳ್ಕೊಂಡ್ ಬರ್ತೀನಿ ಬಿಡಿ. ಬೆಳಿಗ್ಗೆ ತೊಳ್ಕೊಂಡ್ರೆ ಆಯ್ತು. ಬಿಡ್ರಿ, ಬೆಳಿಗ್ಗೆ ತೊಳ್ಕೊಂಡ್ರೆ ನಿಮ್ಗೆ ಯಾವಾಗ್ಲೂ ಅರ್ಜೆಂಟ್ ಬರ್ತೀನಿ. ಕರ್ಮ.
ಗುಡ್ ಮಾರ್ನಿಂಗ್ ಸರ್. ನಮ್ಮ ಮನೆ ಹಿಂದಿನ ಬೀದಿ ರಂಗಣ್ಣ ನಡಿಯ ಪಾಪ ಸತ್ತೋದ ಸರ್. ಪ್ರತಿದಿನ ಒಬ್ಬೊಬ್ರು ಸಾಯ್ತಾನೆ ಇರ್ತಾರೆ, ಹಾಗಂತ ನಿಮ್ ಡ್ಯೂಟಿ ಮರಿತೀರೇನ್ರಿ? ಹಾಗಲ್ಲ ಸರ್, ಮೂರ್ ದಿವಸದಿಂದ ನಮ್ಮ ಊರಲ್ಲಿ ಮೂರ್ ಹೆಣಗಳು ಬಿದ್ದಿವೆ. ಯಾವ್ದೋ ಭಯಂಕರವಾದ ಪಕ್ಷಿ ಬಂದು ಕಣ್ಕಿದ ಜನ ಸಾಯಿಸ್ತದೆ ಅಂತ ಊರ್ ಜನ ನಂಬಿಕೊಂಡಿದ್ದಾರೆ. ಅದು ನನಗೂ ಗೊತ್ತು. ಅಲ್ಲ ಸರ್, ನಿಜವಾಗ್ಲೂ ಇಂಥದೊಂದು ಪಕ್ಷಿ ಇರೋದಿಕ್ ಸಾಧ್ಯನಾ? ಇಷ್ಟು ವರ್ಷ ಕಾಡಲ್ಲಿ ಅಲಿದಾ ಇದ್ದೀವಿ, ಇಂಥ ಒಂದು ಯಾವ ಪಕ್ಷಿನೂ ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಸರ್. ಅದಕ್ಕೆ ನಾನೇನ್ರಿ ಮಾಡ್ಲಿ? ನನಗೊಂದು ಡೌಟು ಸರ್, ಇದು ಪಕ್ಷಿ ಕೆಲಸ ಅಲ್ಲ, ಈ ನಿಗೂಢ ಸಾವುಗಳ ಹಿಂದೆ ಯಾರ್ದೋ ಕೈವಾಡ ಇದೆ. ನಿನ್ನೆ ರಾತ್ರಿ ಮಿಸ್ಟರ್ ಸುಧಾಕರ್, ಊರ್ ಕುರಿ ಕಾಲು ದೊಡ್ಡ ಬೋರೆ ಓಡಾಡಿಸ್ಕೊಳ್ಳೋ ಉಸಾಬ್ರಿ, ನಿಮ್ಗೆ ಯಾಕ್ರಿ ಬೇಕು? ಊರಿನ ತರಲೆಗಳೆಲ್ಲ ತಲೆ ಹಾಕ್ತೆ, ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗೋದು, ನಿಮ್ಗೂ ಕ್ಷೇಮ, ನಿಮ್ ಆರೋಗ್ಯಕ್ಕೂ ಕ್ಷೇಮ. ಅರ್ಥ ಆಯ್ತಾ ಸರ್? ಸಾರು ಇಲ್ಲ ಹುಳಿನೂ ಇಲ್ಲ, ಹೋಗಿ ಕೆಲಸ ನೋಡಿ. ಪ್ರಕಾಶ್, ಈ ನಿಗೂಢ ಕೊಲೆಗಳ ಹಿಂದೆ ನಿಂದೆ ಕೈವಾಡ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ನಿನ್ನನ್ನು ಫಾಲೋ ಮಾಡ್ಕೊಂಡು ಬಂದೆ. ನಿನ್ನ ಯಾಕ್ರಿ, ಏನಾಯ್ತ್ರಿ, ಏನಾಯ್ತು, ಏನಾದ್ರೂ ಕೆಟ್ಟ ಕನಸ್ಬಿತ್ತ? ಏನಿಲ್ಲ ಗೀತಾ, ನೀನ್ ಮಲ್ಕೋ. ಮಿಸ್ಟರ್ ಸುಧಾಕರ್, ಊರಿನ ತರಲೆಗಳಿಗೆಲ್ಲ ತಲೆ ಹಾಕ್ತೆ, ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗೋದು, ನಿಮ್ಗೂ ಕ್ಷೇಮ, ನಿಮ್ ಆರೋಗ್ಯಕ್ಕೂ ಕ್ಷೇಮ.
ಗುಡ್ ಮಾರ್ನಿಂಗ್ ಸರ್. ಯಾಕೆ ಲೇಟ್? ಏನ್ರಿ ಆಗ ನೋಡ್ದ ನಿಂತ್ಬಿಟ್ರಿ ಸರ್? ಅದು ನಿಮ್ ಕೈ ಬ್ಯಾಂಡೇಜು. ನಿನ್ನೆ ರಾತ್ರಿ ಒಂದ್ ಸಣ್ಣ ಆಕ್ಸಿಡೆಂಟ್ ಆಯ್ತು. ಅದಕ್ಕೇನೀಗ ರಾತ್ರಿ ಆಕ್ಸಿಡೆಂಟ್ ಎಲ್ಲಾಯ್ತು ಸರ್? ಯಾಕ್ರಿ ಹೇಳ್ಬೇಕು? ನೀವೇನು ಪೊಲೀಸ ವಿಚಾರಣೆ ಮಾಡಕ್ಕೆ? ಹೋಗಿ ಕೆಲಸ ನೋಡಿ, ಇಲ್ಲ ತರಲೆ ಮಾಡಿ ನಾನು ತಲೆ ತಿನ್ಬೇಡಿ. ಸುಂದರವಾದ ಹೂ ಸಿಕ್ತು. ಎಲ್ಲಿ? ಯಾರು ಅವಳೆ? ಸ್ವರ್ಗಲೋಕದ ಅಪ್ಸರೆ. ಅಲ್ಲಿ ಏನು ಬಣ್ಣ, ಏನು ಬಣ್ಣ? ಒಳ್ಳೆ ಐನಾತಿ ಮಲಗುವ ಮಾವಿನ ಹಣ್ಣು ಕಡ. ಲೇ, ಅವಳು ಹಾಗೆ ಸಿಕ್ಬಿಟ್ಟ ಕಚ್ಚಿಕ್ ಅಂತ ಹಿಡಿದು ಕಚ್ ಕಚ ಅಂತ ಕಚ್ಚಿ ಚಿನ್ಬಿಡು ಅನ್ಸುತ್ತೆ ಕಣ. ಮಲ್ಲಣ್ಣ ಮೈ ಉಜ್ತಾವಳೆ. ಈ ಕೈಯಿಂದ ನಾನು ಅವಳು ಮೈ ಉಜ್ಜಿದ್ರೆ ಲೇ, ಇದು ನಾನು ಕಣು, ಅವಳಲ್ಲ. ಲೋ, ನಾನು ನಾನು ಏನು ಮಜಾ, ಏನು ಮಜಾ, ಏನು ಮಜಾ. ಅಯ್ಯೋ ದಗ್ ನನ್ ಮಗ್ನೆ, ಅವಳ ಕೈನಲ್ಲಿ ನಾನು ನನ್ನ ಬೆನ್ನು ನಾವು ಉಜ್ಜಿಸ್ಕೊಳ್ತಿದ್ರೆ ಮಲ್ಲಣ್ಣ ನಾನ್ ಫಸ್ಟ್ ಕಣ. ಇಲ್ಲ, ಮೊದಲು ನಾನು ಬಿಡು. ಯಾರ ಡಾಬ್ರಿ ಅತ್ತಿಯ? ನಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲಿಲ್ಲ. ನನ್ನ ಅಚ್ಚಿನ ಚಿನ್ನ. ನೀವ? ನಾನು ಯಾರು ಅನ್ಕೊಂಡಿದ್ದೆ. ಅಲ್ಲ ಕಳ್ಳಿ, ಸಿಕ್ತೀನಿ ಸಿಕ್ತೀನಿ ಅಂತ ಹೇಳಿ ಕೈ ಕೊಟ್ಬಿಟ್ಟಿಯಲ್ಲ. ಕಳ್ಳಿ ಈಗ ಸಿಕ್ಕಿದ್ಯಾ ಚಂಪಾ ಕಳ್ಳಿ? ನಾವು ನಿಮ್ಮನ್ನ ಸುಮ್ನೆ ಬಿಟ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ದೆ ನಡಿ. ನಿನ್ನ ನಮ್ ಸಾಹೇಬ್ರ ಹತ್ರ ಕರ್ಕೊಂಡೋಗಿ ಇವಳ ಕುದ್ದು ಸೌದೆ ಕಡಿತಿದ್ಲು ಅಂತ ಹೇಳ್ತೀವಿ ನಡಿ. ಬೇಡ ಬೇಡ, ಕಮಾನ್ ಕಮಾನ್ ಕಮಾನ್. ಅದು ನಿನ್ನೆ ನಾನ್ ನಿಮ್ಮನ್ ನೋಡ್ಬೇಕು ಅಂತಾನೆ ಹೊರಟಿದ್ನ. ಅಷ್ಟ ಬೆಟ್ಟಡ್ಡ ಬಂತ ಅಷ್ಟ ನಿಮ್ ಸಾಹೇಬ್ರ ಅಡ್ಡ ಬಂದು ನಾನ್ ಚೆನ್ನಾಗ್ ಗದರ್ಸಿ ಕಳಿಸ್ಬಿಟ್ರು. ಅದಕ್ಕೆ ನಾನ್ ವಾಪಸ್ ಹೊರಟದೆ. ಅವ್ರೊಬ್ರು ಹಳೆಯನೇ ಪಾರ್ಟಿ ಅಲ್ಲ ಮಲ್ಲಣ್ಣ. ನೀನು ನಮ್ ಸಾಹೇಬ್ರು ಯಾವತ್ತಾದ್ರೂ ನಕ್ಕಿದ್ ನೋಡಿದ್ಯಾ? ನಮ್ ಸಾಹೇಬ್ರು ನಗೋದಿಲ್ಲ, ಅವ್ರಿಗೆ ನಗೋಡ್ಕೊಂಡ್ರೆ ಸಹಿಸೋದು ಇಲ್ಲ. ಅವ್ರ ಅಂತಾರ ಬುದ್ಧಿ? ನಾನ್ ಅಂತವನಲ್ಲ ಮಾ. ನಮ್ ಸಾಹೇಬ್ರ ವಿಚಾರ ಬಿಟ್ಬಿಡು. ಅಲ್ಲ ಚಂಪಾ. ಏನ್ ಮಾವ? ಚಂಪಾಕಲ್ಲಿ ನಮ್ಮಿಬ್ರಲ್ಲಿ ನಿನ್ಗೆ ಯಾರಿಷ್ಟ? ನನ್ ಕಂಡ್ರೆ ಇಷ್ಟ. ಚಂಪಾ, ನಿನ್ಗೆ ನನ್ ಕಂಡ್ರೆ ಇಷ್ಟ ಅಲ್ವಾ? ಇಲ್ಲ, ನನ್ ಕಂಡ್ರೆ ಇಷ್ಟ. ನೀನ್ ಹೇಳು ಚಂಪಾ, ನಿನಗೆ ನಮ್ಮಿಬ್ರಲ್ಲಿ ಯಾರ ಕಂಡ್ರೆ ಇಷ್ಟ? ನನ್ ಕಂಡ್ರೆ ಇಷ್ಟ. ನೀವಿಬ್ರು ಸ್ವಲ್ಪ ಕಣ್ ಮುಚ್ಕೋಬೇಕು. ಕಣ್ ಮುಚ್ಕೊಂಡು ಏನ್ ಮಾಡೋದು? ಒಂದೆರಡು ಎಣಿಸ್ಬೇಕು. ಒಂದ್ ಕಣ್ಣು, ಎರಡು ಕಣ್ಣು ಮುಚ್ಕೊಳ್ಳಿ. ಎರಡು, ಒಂದು ಒಂದು, ಎರಡು ಎರಡು, ಮೂರು ನಾಲ್ಕು ನಾಲ್ಕು, ಆರು ಎಂಟು ಒಂಬತ್ತು. ಜಲಾಯುವಳ ಇವತ್ತು ನಮ್ಗೆ ಕೈ ಕೊಟ್ಬಿಟ್ಟು ಓಡೋಗ್ಬಿಟ್ಟಲ್ಲ ಯಾಯುವಳು. ಮಲ್ಲಣ್ಣ, ಮುಂದಿನ ಸಲ ಸಿಗ್ದಾಗ ನೋಡೋಣ. ನಡಿ ತಾಳೆವಳ, ನಡಿ ನೋಡ್ಕೊಳ್ಳೋಣ. ನಮಸ್ತೆ ಸಾಬ್. ನಮಸ್ಕಾರ. ಏನು? ನಂದು ಹೆಸರು ಖಾನ್ ಅಂತ. ನಿನ್ನೆ ರಾತ್ರಿ ಆಕ್ಸಿಡೆಂಟ್ ಮಾಡಿದ್ದು ನಾನೇ. ಆಕ್ಸಿಡೆಂಟ್ ಮಾಡಿ ಓಡೋಗಿ ಈಗ ಸಾರಿ ಅನ್ಬಿಟ್ರೆ ನನ್ನ ನೋವೆಲ್ಲ ವಾಸಿ ಆಗ್ಬಿಡ್ತಾ? ತುಂಬಾ ಕತ್ಲೆ ಇತ್ತು ಸರ್. ವ್ಯಾನ್ಗೆ ನಿಲ್ಸಿದ್ರೆ ಗೇಟ್ಗೆ ಬೀಳ್ಬೋದು, ಭಯ ಪಟ್ಕೊಂಡು
ವ್ಯಾನ್ ಹಂಗೆ ತಗೊಂಡೋದೆ ಸರ್, ದಯವಿಟ್ಟು ಕೇಸ್ ವಾಪಸ್ ತಗೊಳ್ಳಿ ಸರ್. ಅದಿರಲಿ, ಇನ್ಮೇಲೆ ಜೀವನದಲ್ಲಿ ಒಂದು ಜ್ಞಾಪಕ ಇಟ್ಕೊಳ್ಳಿ, ಇನ್ಮೇಲೆ ಹುಷಾರಾಗಿ ಡ್ರೈವ್ ಮಾಡೋದು ಕಲ್ತ್ಕೊಳ್ಳಿ. ಇವತ್ತೇ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಕೇಸ್ನ ವಾಪಸ್ ತಗೋತೀನಿ. ಆಯ್ತು ಸರ್, ಬರ್ತೀನಿ. ಹೋಗಿ ಹೋಗಿ. ಛೇ, ನನ್ನ ಲೆಕ್ಕಾಚಾರ ಎಲ್ಲ ತಲೆ ಕೆಳಗಾಗೋಯ್ತಲ್ಲ. ಹಾಗಾದ್ರೆ ಈ ಕೊಲೆ ಮಾಡ್ತಿರೋರು ಯಾರು? ಮಗ ಗಾಳಿ ಬಿದ್ದೋಗೋ ಮರ ಹೆಂಗೋ ನಡೀತೈತಿ. ಇದೇನಪ್ಪ, ಏನಾಯ್ತು ಮಗ, ಏನಾಯ್ತು ಹೇಳಪ್ಪ. ನೆನ್ನೆ ನೀನ್ ನೋಡೋಣ ಅಂತ ಬರ್ತಾ ಇದ್ದೆ, ಆ ಘಾಟ್ ಸುಧಾಕರ ನನ್ನ ಕೈ ತಿರ್ಸ್ಬಿಟ್ಟ. ಇನ್ನೇನು ಕಳ್ಳ ಅಂತ ಹೇಳ್ಕೊಂಡಿರ್ತಾರೆ, ಜೂಜಾಡಿ ಊರೆಲ್ಲ ಸಾಲ ಮಾಡಿ ಮುಖ ಮರೆಸ್ಕೊಂಡು ಇನ್ನು ಎಷ್ಟು ದಿವಸ ಅಂತ ಹಿಂಗಿರ್ತೀಯ? ಯೋಚನೆ ಮಾಡ್ಬಿಟ್ಟಾತ, ಇನ್ ಸ್ವಲ್ಪ ದಿವಸ ನನ್ನ ತಾಪತ್ರೆಲ್ಲ ಮುಗಿಯುತ್ತೆ, ಮತ್ತೆ ನಾನು ತಲೆ ಎತ್ಕೊಂಡು ಓಡಾಡ್ತೀನಿ. ನೀನೇನೋ ಸಲೀಸಾಗಿ ಹೇಳ್ಬಿಡ್ತೀಯ, ನಾನು ಸತ್ತೆ ನನಗೆ ಯಾರಪ್ಪ ದಿಕ್ಕು? ಮತ್ತೆ ಮಾತಾಡು, ಯಾರಾದ್ರೂ ಕೇಳಿಸ್ಕೊಂಡ್ರೆ. ಈ ದುಡ್ಡಿಟ್ಕೋ, ನೀನು ಮತ್ತೆ ನೋಡ್ತೀನಿ. ದೇವರೇ ನಿನ್ ಕಾಪಾಡ್ಬೇಕು, ದೇವರೇ ಕಾಪಾಡ್ಬೇಕು. ಏನ್ರಿ, ಇನ್ನು ನಿದ್ದೆ ಮಾಡಿಲ್ವಾ? ನೀನ್ ಮಲ್ಕೋಗಿದ್ದ, ನನ್ಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ. ನಾನು ನೋಡ್ತಾನೆ ಇದ್ದೀನಿ, ಹಾಯಾಗ್ ನಿದ್ದೆ ಮಾಡ್ತಾ ಇದ್ದವರು ಮೂರ್ ದಿವಸದಿಂದ ಆಕಾಶನೇ ತಲೆ ಮೇಲೆ ಬಿದ್ದವರ ಕಾಡ್ತಾ ಇದ್ದೀರಲ್ಲ. ನಿದ್ದೆ ಬರ್ತಿಲ್ಲ ಗೀತಾ, ದಿನಕ್ಕೊಂದೊಂದು ಹೆಣ ಬೀಳ್ತಾ ಇದ್ರೆ ನೆಮ್ಮದಿಯಿಂದ ಹ್ಯಾಂಗ್ ನಿದ್ದೆ ಮಾಡೋದು? ಈಗಾಗ್ಲೇ ಮೂರ್ ಜನರ ಕೊಲೆ ಆಯ್ತು. ಕೊಲೆ ಇವತ್ತು? ಯಾರು ಸರದಿನೋ ಏನು? ಏನ್ರಿ ನೀವ್ ಹೇಳ್ತಾ ಇರೋದು? ಹೌದು ಗೀತಾ, ಇದು ಕೊಲೆನೆ. ಯಾವುದೋ ಭಯಂಕರವಾದ ಪಕ್ಷಿ ಜನರ ಕಣ್ಕಿತ್ತು ಸಾಯಿಸ್ತಾ ಇದೆ ಅಂತ ಮೂರು ಜನ ತಿಳ್ಕೊಂಡಿದ್ದಾರೆ. ಆದ್ರೆ ಸತ್ಯ ಸಂಗತಿ ಅದಲ್ಲ. ಮತ್ತೆ ಇದ್ರ ಹಿಂದೆ ಪಕ್ಷಿ ಅಲ್ಲ ಮನುಷ್ಯರ ಕೈವಾಡ ಇದೆ, ಗೊತ್ತಾ? ಅವ್ರು ಯಾರು ಅಂತ ನಿಮಗ್ ಗೊತ್ತಾ? ನನಗೆ ಏನು, ಇನ್ನು ಕೆಲವು ದಿನದಲ್ಲಿ ಅವ್ರು ಯಾರು ಏನು ಅಂತ ಇಡೀ ಊರಿಗೆ ಗೊತ್ತಾಗುತ್ತೆ. ಅಯ್ಯೋ ದೇವ್ರೇ, ಯಾರೇ ಅವರು ಅಂತ ಕಿರಾತಕರು? ಗೀತಾ, ನನಗ್ ಸ್ವಲ್ಪ ಕೆಲಸ ಇದೆ, ನಾನ್ ಬರ್ತೀನಿ, ನೀವ್ ಮಲ್ಕೋ. ದಿನಾ ನೀವು ನಡರಾತ್ರಿಯಲ್ಲಿ ಸಂಚಾರ ಮಾಡ್ತಾ ಇರೋದು ಈ ಪತ್ತೆದಾರಿ ಕೆಲ್ಸಕ್ಕೆನಾ? ಹೌದು ಗೀತಾ, ಈ ರಹಸ್ಯನ ಬಯಲು ಮಾಡ್ಲೇಬೇಕು. ಬೇಕಾಗಿಲ್ಲ, ಯಾರೆಲ್ಲಾದ್ರೂ ಹಾಳಾಗೋಗ್ಲಿ, ಇಲ್ದೇ ಇರೋ ತಾಪತ್ರಯ ನಿಮ್ಗೆ ಯಾಕೆ ಬೇಕು? ಹಾಗಂತ ಸುಮ್ಮನೆ ಇರಕ್ಕಾಗತ್ತಾ? ಬೇಡ್ರಿ,
ಈ ಸರಿ ಹೊತ್ತಲ್ಲಿ ಆಚೆ ಹೋಗ್ಬಿಡ್ರಿ. ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನಗೆ ಯಾರೇ ಗತಿ? ಏನು ಆಗಲ್ಲ ಪುಟ್ಟಿ, ನೀನ್ ಹೆದರ್ಕೋಬೇಡ. ದಯವಿಟ್ಟು ಬೇಡರಿ, ನಿಮ್ ದಮ್ಮಯ್ಯ ಅಂತೀನಿ, ಹೋಗ್ಬೇಡಿ. ಏನೆ ಇಷ್ಟು ಸೆಂಟಿಮೆಂಟಲ್ ಆದ್ರೆ ಹೇಗೆ? ನೀವೇನ್ ಬೇಕಾದ್ರೂ ತಿಳ್ಕೊಳ್ಳಿ, ಆದ್ರೆ ಮಾತ್ರ ನೀವು ಮನೆಯಿಂದ ಆಚೆ ಹೋಗ್ಬಿಡ್ತೀವತ್ತು. ಗೀತಾ, ಕೆಟ್ಟದ್ದನ್ ಮಾಡೋದು ಎಷ್ಟು ಅಪರಾಧವೋ, ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದು ಅದಕ್ಕಿಂತ ದೊಡ್ಡ ಅಪರಾಧ. ನೀನ್ ಬಾಗಿಲಕ್ಕೆ ಮಲ್ಕೋ, ನಾನು ಬೇಗ ಬರ್ತೀನಿ. ಹೋಗ್ಬೇಡ್ರಿ, ಬೇಡ್ರಿ, ಹೋಗ್ಬೇಡ್ರಿ. ತಾತ ತಾತ, ನಿನ್ ಮೊಮ್ಮಗ ಕಾಡಿನಲ್ಲಿ ಸತ್ಬಿದ್ದವನೆ. ನಮಸ್ಕಾರ ಸಾವುಕಾರ್ರೆ. ನಮಸ್ಕಾರ. ಬಾರಯ್ಯ ಸುಧಾಕರ. ಏನ್ ಸುಧಾಕರ, ಬೆಳಬೆಳಗ್ಗೆ ಏನ್ ಸಮಾಚಾರ? ಬಾ ಕೂತ್ಕೋ. ಏನಿಲ್ಲ ನೋಡ್ರೆ, ಸುಮ್ಮನೆ ಬಂದೆ. ನಿಮ್ ಮನೆಗೆ ಯಾರು ಅತಿಥಿಗಳು ಬಂದಾಗಿತ್ತು? ಯಾರು ಇಲ್ಲಯ್ಯ, ನನ್ನ ಮಗನಯ್ಯ. ಹಲೋ, ನಮಸ್ಕಾರ. ಹಲೋ, ಹೇಗಿದ್ದೀರಿ? ಓಕೆ, ಚೆನ್ನಾಗಿದ್ದೀನಿ. ಊರಿಂದ ಯಾವ ಬಂದ್ರಿ? ಮೊನ್ನೆ ದಿನ ಬಂದೆ. ಮೊನ್ನೆನಾ? ಹಾಗಾದ್ರೆ ನಿನ್ನೆ ರಾತ್ರಿ ಕಾರಲ್ಲಿ ಎಲ್ಲಿಂದ ಬರ್ತಾ ಇದ್ದ? ನೋಡಪ್ಪ ಸುಧಾಕರ, ನನ್ನ ಮಗ ಡಾಕ್ಟರ್ ಆದ, ನಮ್ಮೂರಿನಲ್ಲಿ ಆಸ್ಪತ್ರೆ ತೆಗೆದು ಜನಗಳ ಸೇವೆ ಮಾಡ್ತಾನೆ ಅಂತ ನಾವ್ ಅನ್ಕೊಂಡಿದ್ರೆ, ಬೆಂಗಳೂರಿನಲ್ಲಿ ಯಾವುದೋ ಪ್ರೈವೇಟ್ ನರ್ಸಿಂಗ್ ಹೋಮ್ ನಲ್ಲಿ ಸಂಬಳಕ್ಕಿದ್ದಾನೆ. ಎರಡು ತಿಂಗಳಿಗೆ ಒಂದ್ಸಲ ನೆಂಟಿನ ತರ ಬಂದು ಒಂದು ವಾರ ಇದ್ದು ಮತ್ತೆ ಬೆಂಗಳೂರಿಗೆ ಹೋಗ್ತಾನೆ. ಇವರಿಗೆ ನೌಕರಿ ಮಾಡುವಂತ ದರ್ದು ಏನಿದೆ ನೀನೇ ಹೇಳ ಸುಧಾಕರ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ಲಿ ಇರಪ್ಪ, ಆಮೇಲೆ ಯೋಚನೆ ಮಾಡೋಣ. ಬರೀ MBBS ಹೋದ್ರೆ ಸಾಕಾ? ಅನುಭವ ಬೇಡವಾ? ನೀವೇ ಹೇಳಿ ಸುಧಾಕರ್. ಅವ್ರು ಹೇಳೋದೆ ಸರಿಯಾಗಿದೆಯಲ್ಲ ನೋಡ್ರೆ. ಏನ್ ಸರಿನೋ ಏನ್ ತಪ್ಪೋ, ಬೆಳೆದ ಮಕ್ಕಳಿಗೆ ನಾವು ಬುದ್ಧಿ ಹೇಳಕ್ಕಾಗತ್ತಾ? ಸಿಟಿಲಿ ಏನಪ್ಪ ಸಾವಿರಾರು ಜನ ಡಾಕ್ಟರ್ಗಳು ಇರ್ತಾರೆ, ನಮ್ಮ ಹಳ್ಳಿ ಜನಗಳ ಕಷ್ಟ ಸುಖ ನೋಡ್ಕೊಳ್ಳೋರು ಯಾರು? ಅಂದ ಹಾಗೆ ಮರ್ತೇ ಬಿಟ್ಟಿದ್ದೆ. ಪಾರ್ವತಿ, ಸುಧಾಕರ್ನಿಗೆ ಸ್ವಲ್ಪ ಕಾಫಿ ತಂದ್ಕೊಡೆ. ಬೇಡ ಸಾವುಕಾರ್ರೆ, ಈಗ ತಾನೇ ಮನೆಯಿಂದ ಎಲ್ಲ ಮುಗಿಸ್ಕೊಂಡು ಬಂದೆ, ನಾನು ಬರ್ತೀನಿ. ಬರ್ಲಾ? ಸಿ ಯು, ಬಾಯ್ ಬಾಯ್. ಅಲ್ಲ ಕಣಯ್ಯ, ಈ ನಮ್ ಸಾಹೇಬರಿಗೆ ರಜಾ ಕೇಳಿದ ಕೂಡ್ಲೇ ನೈಟ್ ಡ್ಯೂಟಿಗೆ ಹಾಕ್ತೀವಿ ಅಂತ ಹೆದರ್ಸ್ತಾರಲ್ಲ, ಯಾಕೆ? ಅವ್ರ ಮಾತ್ರ ಮನೇಲಿ ಬೆಚ್ಚಿಗೆ ಓದ್ಕೊಂಡು ಮಲ್ಕೋಬೇಕು, ನಾವು ಮಾತ್ರ ನಮ್ ಜೀವನ ಅಂಗೈಲಿ ಇಟ್ಕೊಂಡು ಒದ್ದಾಡ್ಬೇಕು ಕಣಯ್ಯ. ಅಲ್ಲ ಕಣಯ್ಯ ಮಂಜ, ಈ ನಮ್ ಜೀವನ ಮನೇಲಿ ಪೆಟ್ಟಿಗೆಲಿಟ್ಟು ಭದ್ರವಾಗಿ ಬೀಗ ಹಾಕೊಂಡು ಬರೋಂಗ್ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ? ಆ ಕೆಟ್ಟ ಪಕ್ಷಿ ಬಂದು ಕಣ್ಣ ಕಿತ್ಕೊಂಡು ಹೋದ್ರೆ ಅಷ್ಟೇ, ಆಮೇಲೆ ಜೀವ ಇಟ್ಕೊಂಡು ಏನ್ ಮಾಡ್ತೀಯ? ಅಯ್ಯೋ ತರ್ಲೆ ನನ್ ಮಗನೇ, ಜೀವ ಉಳಿದ್ರೆ ಹೆಂಗೋ ಬದುಕಬಹುದು. ಬದುಕಬಹುದು ಯಾವುದೋ ದೇವಸ್ಥಾನದಲ್ಲೋ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲೋ. ಅಮ್ಮ ತಾಯಿ ಕುರುಡನ್ಗೆ ಧರ್ಮ ಮಾಡಿ, ಕಣ್ಣಿಲ್ಲ ದಾನ ಮಾಡಿ ಅಂತ ಬಟ್ಟೆ ಹಾಸ್ಕೊಂಡು ಕೂತ್ಕೋಬೇಕು ಅಷ್ಟೇ. ಅಲ್ಲ ಮಲ್ಲಣ್ಣ, ಆ ಹಕ್ಕಿ ಬಂದು ಕಣ್ತಿ ಸಾಯಿಸಬಹುದು ಅಂತ ನಮ್ ಸಾಹೇಬರಿಗೆ ಭಯ ಆಗೋದಿಲ್ವಾ? ಅವ್ರಿಗೇನಯ್ಯ ಭಯ, ಮನೇಲಿ ಬೆಚ್ಚು ಹೊದ್ಕೊಂಡು ಬಿದ್ಕೊಂಡಿರ್ತಾರೆ. ನೀನ್ ಏನ ಹೇಳೋ ಮಲ್ಲಣ್ಣ, ನಮ್ ಸಾಹೇಬರಿಗೆ ಕೂಡ್ಲಿಕ್ಕೆ ಸ್ವಲ್ಪ ಜಾಸ್ತಿ ಮುಚ್ಚಾಯ ಕಂಡಿದ್ದೇನೆ. ನಮಗೂ ಅಂತ ಆಫೀಸರ್ ಕೆಲಸ ಸಿಕ್ಕಿ ಅಧಿಕಾರ ಕೈಗೆ ಬಂದ್ ಬಿಟ್ರೆ ನಮ್ಗೊಂಡ್ಗೇನು ಆಟೋಮೆಟಿಕ್ ಆಗಿ ಗಟ್ಟಿ ಆಗೋಬಿಡುತ್ತೆ, ಗೊತ್ತಾ? ಗೊತ್ತು ಗೊತ್ತು, ನಡಿ ಒಂದ್ ರೌಂಡ್ ಹಾಕೊಂಡ್ ಬರೋಣ. ಇಷ್ಟು ಬೇಗ ರೌಂಡೆ?
ಅದಲ್ಲಯ್ಯ ರೌಂಡ್ ಹಾಕೊಂಡ್ ಬರೋಣ ಅಂದೆ. ಓ ಆ ರೌಂಡ್ ನಡೆ ನಡೆ. ಏ ಹುಡುಗಿ, ಯಾರ್ ನೀನು? ನಾನು ಚಂಪಾ. ಇಲ್ಲೇನ್ ಮಾಡ್ತಿದ್ಯಾ? ಓಹೋ, ಸೌದೆ ಕರೀತಿದ್ಯಾ? ಅಯ್ಯೋ ದೇವರ ಕೈಲ ಬುದ್ಧಿ, ನಾನೇನ್ ಕಳ್ಳಿ ಅಲ್ಲ. ಮತ್ ನೀನ್ ಮಾಡ್ತಿರೋ ಕೆಲ್ಸ ಏನು? ಸದ್ದಿದ್ದು ಅಲ್ಲದೆ ಕಳ್ಳಿ ಅಲ್ಲ ಅಂತ ಬೇರೆ ಸುಳ್ಳು ಬೇರೆ ಹೇಳ್ತೀಯಾ? ಇದಕ್ಕೆ ನಾನು ಆಗ್ಲೇ ಪರ್ಮಿಷನ್ ತಗೊಂಡಿದ್ನಿ. ಯಾರತ್ರ? ಅದೇ ಬುದ್ಧಿ, ಇಬ್ರು ದೊಡ್ಡ ಆಫೀಸರ್ ಗಳವ್ರಲ್ಲ. ಇಬ್ರು ಆಫೀಸರ್ ಗಳ? ಅದೇ ಮಲ್ಲಣ್ಣ ಮಂಜಣ್ಣ. ಓ, ಆ ಕೋತಿಗಳು ಆಫೀಸರ್ ಅಂತ, ಈ ಕಾಡು ಅವ್ರ ಅಪ್ಪನಂತ. ಈ ವಿಷಯ ಏನುವೆ ನಂಗೆ ಹೇಳೇ ಇಲ್ಲ ಬುದ್ಧಿ. ಮುಚ್ಚು ಬಾಯ್, ನಡಿ ಸಾಹೇಬ್ರ ಹತ್ರ. ಮಾತು ಮುಂಚೆ ಅವರು ನಡಿ ಸಾಹೇಬ್ ಇರ್ತಾವ ಅಂತಾರೆ. ಅವ್ರು ಯಾರು ಬುದ್ಧಿ? ಬೋ ದೊಡ್ಡ ಮನ್ಸೇ ಇರ್ಬೇಕು. ಅದು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಈಗ ನಡಿ. ಅವ್ರು ಏನ್ ಮಾಡ್ತಾರ ಬುದ್ಧಿ? ಅದನ್ನ ಅವ್ರ ಹತ್ರನೇ ತಿಳ್ಕೊ. ಬುದ್ಧಿ ನಂಗ್ ಭಯ ಆಗ್ತದೆ. ಬೇಕಾದ್ರೆ ಮಾರ್ಗಟ್ಟವಳೆ ಹೋಗ್ತೀಲ್ವಾ? ಕೋಪ ಮಾಡ್ಕೋಬೇಡಿ ಬುದ್ಧಿ. ನೀನ್ ಇಲ್ಲೇ ಇದ್ರೆ ಕೋಪ ಬಂದೇ ಬರುತ್ತೆ. ಯಾವ್ದೋ ಪಕ್ಷಿ ಕಣ್ಕಿತ್ತು ಊರ್ ಜನ ಎಲ್ಲ ಸಾಯಿಸ್ತಾ ಇದೆ ಅಂತ ಊರ್ ತುಂಬಾ ಗುಲ್ಲಾಗಿದೆ. ದಿವ್ಸಕ್ಕೊಂದು ಹೆಣ ಬೀಳ್ತಾ ಇದೆ. ನೀನ್ ಇಲ್ಲೇ ಇದ್ರೆ ನಿನ್ ಹೆಣನು ಬೀಳುತ್ತೆ. ನೀನ್ ಈಗೆಲ್ಲ ಒಬ್ಬಳೆ ಈಗ ಓಡಾಡ್ಕೊಡ್ದು. ಹೌದಾ ಬುದ್ಧಿ? ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ. ಆ ಮಲ್ಲಣ್ಣ ಮಂಜನನು ಹೇಳೇ ಇಲ್ಲ. ಈಗ ನಾನ್ ಹೇಳ್ತಿದ್ದೀನಲ್ಲ, ಬಿಡು ಬಂಡಿ. ಸರಿ ಬುದ್ಧಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಬುದ್ಧಿ. ಯಾವಾಗಾನ ನಮ್ಮೂರ್ ಕಡೆ ಬಂದಾಗ ನಮ್ಮ ಮನೆಗೆ ಬನ್ನಿ. ಅದೇ ಊರಾಚೆಗೆ ಐತಲ್ಲ ಮುರ್ಕಲ್ ಮನೆ, ಅದೇ ನಂದು. ನಾನು ಬುದ್ಧಿ ಕೇಳಿದ್ರೆ ಪೊಲೀಸು ಗೀಲೀಸು ಅಂತ ಹೋಗೋದು ನನಗೆ ಇಷ್ಟ ಇಲ್ಲ. ನಿಮ್ಮಿಷ್ಟದ ಪ್ರಶ್ನೆ ಅಲ್ಲ ಸೌಕರ್ರೆ. ಜನ ಈಗಾಗಲೇ ಗುಣಗ್ತಾ ಇದಾರೆ. ಇಷ್ಟ ಹೆಣ ಬಿದ್ದು ನಾವೇನು ಮಾಡದೇ ಇದ್ರೆ ಹೇಗೆ? ಇದೇನ್ರಿ ಹೀಗೆ ಹೇಳ್ತೀರಾ? ಪೊಲೀಸ್ನವ್ರು ನಮ್ಮೂರಿಗೆ ಬರೋದು ಅಂತಂದ್ರೆ ಏನು? ನಮ್ಮ ಮರ್ಯಾದೆ ಏನಾಗತ್ತೆ? ನಾಳೆ ದಿವಸ ಕೋರ್ಟು ಕಚೇರಿ ಅಂತ ಅಲಿಯೋರು ನಾವೇ. ಕೋರ್ಟು ಕಚೇರಿ ವಿಷಯ ಯಾಕೆ ಬರುತ್ತೆ ಅಂತ? ಯಾಕೆ ಅಂದ್ರೆ ಪೊಲೀಸ್ನವ್ರು ಬಂದ್ರೆ ಸುಮ್ಮನೆ ಬಿಡ್ತಾರಾ? ಯಾರನ್ನೂ ಹಿಡಿದು ಏನೋ ನೆಪ ಮಾಡಿ ಕೇಸ್ ಹಾಕ್ತಾರೆ. ಹಾಗಂತ ಸುಮ್ಮನೆ ಇದ್ರೆ ಹೇಗೆ? ಮತ್ತೆ ಹೆಣ ಬಿದ್ರೆ ಜನ ಸುಮ್ಮನೆ ಬಿಡ್ತಾರ? ಯಾರೋ ಮಾಡಿದ ಪಾಪಕ್ಕೆ ಆ ತಾಯಿ ಮುನಿಸ್ಕೊಂಡು ಈ ಶಿಕ್ಷೆ ಕೊಟ್ಟಿದ್ದಾಳೆ. ದೇವ್ರಿಗೆ ಪೂಜೆ ಮಾಡಿಸಿದೀವಿ, ಅನುಶಾಂತಿ ಮಾಡಿಸಿದೀವಿ. ಆ ತಾಯಿ ಕಣ್ಣು ಬಿಟ್ರೆ ಎಲ್ಲ ಒಳ್ಳೇದಾಗುತ್ತೆ. ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಬರ್ತೀನಿ. ನಮಸ್ಕಾರ ಶಿವಪ್ಪನವ್ರಿಗೆ. ನಮಸ್ಕಾರ ಚೇರ್ಮನ್ ರೇ. ಬಾರಯ್ಯ ಸುಧಾಕರ, ಕೂತ್ಕೋ. ಶಿವಪ್ಪ ನಮ್ಮೂರಿಗೆ ಪೊಲೀಸ್ನವ್ರು ಬರೋದು ಬೇಡ ಅಂತಾನೆ, ಅದಕ್ಕೆ ನೀನೇನು ಹೇಳ್ತೀಯಾ? ಹೌದು, ಈ ರಹಸ್ಯ ಬಯಲಾಗಬೇಕು ಅಂದ್ರೆ ಪೊಲೀಸ್ನವರೇ ಬರಬೇಕು. ರಹಸ್ಯ ಅಂದ್ರೆ ಆ ಪಕ್ಷಿ ರಹಸ್ಯ ಅಲ್ಲಪ್ಪ. ನೀನ್ ಕಾಡಲ್ಲಿ ಓಡಾಡ್ತಿರ್ತೀಯ, ಇಂತಹ ಮನುಷ್ಯರ ಕಣ್ ಕೀಳೋ ಪಕ್ಷಿನ ಎಂದಾದ್ರೂ ನೋಡಿದ್ಯಾ? ಅಲ್ಲ ಚೇರ್ಮನ್ ರೇ, ಇಲ್ಲದೆ ಇರೋದನ್ನ ಹೇಗೆ ಹೇಳೋದು? ಅಂದ್ರೆ? ಅಂದ್ರೆ ಇದು ಪಕ್ಷಿ ಕೆಲಸ ಅಲ್ಲ ಚೇರ್ಮನ್ ರೇ, ಇದು ಮನುಷ್ಯರ ಕೆಲಸ. ನೀನೇನು ಹೇಳ್ತಾ ಇದೀಯ? ಈ ಎಲ್ಲ ಸಾವು ಒಲೆ ಒಲೆ ಚೇರ್ಮನ್, ಇದು ಮನುಷ್ಯ ಮಾಡ್ತಿರೋ ಮರ್ಡರ್. ಮರ್ಡರ್? ಅಯ್ಯೋ ಶಿವನೇ. ಸುಧಾಕರ ನೀನೇನು ಹೇಳ್ತಾ ಇದೀಯ? ಹೌದು, ಸತ್ಯವಾಗಿ ಹೇಳ್ತಾ ಇದ್ದೀನಿ. ಯಾರು ಯಾರಿಗೆ ಕೊಲೆ ಮಾಡ್ತಾರೆ, ಅದರಿಂದ ಅವ್ರಿಗೇನು ಲಾಭ? ಯಾರು ಅಂತ ಗೊತ್ತಾಗಿದೆ, ಆದ್ರೆ ಯಾಕೆ ಅಂತ ಕಂಡು ಹಿಡಿಬೇಕು. ಯಾರು ಹೇಳು ಸುಧಾಕರ. ಒಬ್ಬ ವ್ಯಕ್ತಿ ಕತ್ತಲಾದ ಕೂಡಲೇ ಕಾರ್ನಲ್ಲಿ ಕಾಡಿಗೆ ಹೋಗ್ತಾನೆ. ಮಧ್ಯರಾತ್ರಿಯಲ್ಲಿ ಮತ್ತೆ ಊರಿಗೆ ಬರ್ತಾನೆ. ಕಾರ್ನಲ್ಲಿ ಹೋಗ್ತಾನೆ. ಯಾರವನು? ಸಾಹುಕಾರ ಶಿವಪ್ಪನವ್ರ ಮಗ ಡಾಕ್ಟರ್ ಆನಂದ್. ಆನಂದನ ನನಗೆ ನಂಬಿಕೆ ಆಗ್ತಾ ಇಲ್ಲ, ನಂಬಲೇಬೇಕು. ನಾನೇ ಕಣ್ಣಾರೆ ಎರಡು ದಿನ ನೋಡಿದೆ, ಆದ್ರೆ ಪೂರ್ತಿ ವಿವರ ತಿಳಿಯೋವರೆಗೂ ಈ ಗುಟ್ಟು ನಿಮ್ಮಲ್ಲಿ ನನ್ನಲ್ಲಿ ಮಾತ್ರ ಇರಬೇಕು. ಅಯ್ಯೋ ದೇವ್ರೆ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಒಂದೂ ಗೊತ್ತಾಗಲ್ಲ. ನಾನು ಬರ್ತೀನಿ ಚೇರ್ಮನ್ರೆ, ಆದ್ರೆ
ನಾನು ಹೇಳಿದ ಮಾತು ಜ್ಞಾಪಕ ಇರಲಿ. ಸುಧಾಕರ, ನೀನು ಹುಷಾರಾಗಿರಪ್ಪ. ಕಾಣಿಸ್ತಾಳ್ ನಮ್ ಕೂಡೇರಮ್ಮವ, ನಾನು ನೀನು ಸೇರ್ದು ಅಂದ್ರೆ ಎಂತ ರಂಗಪ್ಪ? ಸುಧಾಕರಣ ಸತ್ತೋಗ್ಬಿಟ್ಟವನೇ ತಿಮ್ಮಣ್ಣ, ಸುಧಾಕರಣ ಸತ್ತೋಗ್ಬಿಟ್ಟವನೇ. ಎಂಗಡ ಎಂಗಡ ಸುಧಾಕರ ತಿಪ್ಪೆ ತಾ ಸತ್ತೋಗ್ಬಿಟ್ಟವನೇ. ನಡೀಲಪ್ಪ, ಈ ತರ ಸಾವು ಯಾರಿಗೆ ಬರಬಾರ್ದು? ಈ ದರಿದ್ರ ಪಕ್ಷಿ ಹಂಗೆ ಬಿಟ್ರೆ ಇಡೀ ಊರೇ ಮಸಾಲಾ ಹೋಯ್ತದೆ. ನಾವಿನ್ ಸುಮ್ಮನೆ ಇರಬಾರ್ದು. ಈ ಪಿಸಾಚಿ ಪಕ್ಷಿನ ಸಾಯಿಸ್ಬೇಕು. ಕಾಡಿಗೆ ಬೆಂಕಿ ಹಾಕೋದು ಅದು ಸುಟ್ಟು ಬೂದಿ ಆಯ್ತದೆ. ಕಾಡಿಗೆ ಬೆಂಕಿ ಹಾಕೋದು ಬೇಡಪ್ಪ. ಇನ್ನೇನ್ ಮಾಡೋದು? ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿ ಅಂದ್ರೆ ಚೇರ್ಮನ್ ರು ಅದನ್ನು ಮಾಡ್ಲಿಲ್ಲ. ಇನ್ನು ಎಷ್ಟು ಸಾಲ ಕಾದ್ ನೋಡೋದು? ಇನ್ನ ಸುಮ್ಮನಿರೋಕಾಗಲ್ತು. ಕಾಡಿಗೆ ಬೆಂಕಿ ಹಾಕ್ಲೇಬೇಕು. ಸುಧಾಕರನ್ಗೆ ಈಗಾಗಬಾರ್ದಾಗಿತ್ತು. ಅವನಿಗೆ ಈಗಾಗತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ನಾನು ಎಷ್ಟು ಹೇಳಿದ್ರು ನನ್ನ ಮಾತನ್ನ ಮೀರಿ ಅವನ ಭವಿಷ್ಯನ ಅವನೇ ಕೈಯಾರ ಹಾಳು ಮಾಡ್ಕೊಂಡ. ಊರ್ ಜನಗಳೆಲ್ಲ ಕಾರ ಬೆಂಕಿ ಹಾಕ್ತೀವಿ ಅಂತ ಹೇಳಿ ಕೈನಲ್ಲಿ ಬೆಂಕಿ ಹಿಡ್ಕೊಂಡೇ ಕಾರ ಹತ್ರ ಬರ್ತಿದ್ದಾರೆ ಸರ್. ನಡವಿ ಬೆಂಕಿ ಕಾಡು ಜ್ವರ ಬಂದ್ರೆ ಫೋನ್ ಬರೆಯಾಗ್ತಂಗೆ ನೀವು ಕಾಡಿಗೆ ಬೆಂಕಿ ಹಾಕೋದ್ರೆ ಅರ್ಥವಿಲ್ಲ. ನಿಮ್ ಉಪದೇಶ ಯಾವ್ರಿಗೆ ಬೇಕ್ರಿ? ಸುಮ್ನೆ ವಾಪಸ್ ಹೊಂಟಾಗಿ ಆ ಪಕ್ಷಿ ಜೊತೆ ನಿಮ್ಮನ್ನು ಸೇರಿಸಿ ಸುಟ್ ಬಿಡ್ಬೇಕಾಯ್ತದೆ. ನೋಡಿ, ನಿಮ್ ಸಂಕಟ ಏನು ನನಗೆ ಗೊತ್ತು. ನೀವು ಈ ರೀತಿ ಕಾಡಿಗೆ ಬೆಂಕಿ ಹಾಕೋದ್ರೆ ಏನು ಪ್ರಯೋಜನ ಇಲ್ಲ. ಹಾಗಂತ ಸುಮ್ಮನಿದ್ರೆ ಊರು ಮಸಾಣ ಆಯ್ತದೆ, ನಮ್ ಬಾಯಿಗೆ ಮಣ್ಣು ಬೀಳ್ತದೆ, ನಮ್ಮ ಹೆಂಡ್ರ ಮಕ್ಕಳು ಬೀದಿ ಪಾಲಾಯ್ತಾರೆ. ಇಲ್ಲ, ನೀವೇನೇ ಹೇಳಿದ್ರು ಕಾಡಿಗೆ ಬೆಂಕಿ ಹಾಕಿ ನಾನು ಬಿಡಲ್ಲ. ಸುಮ್ಮನೆ ನಮ್ಮನ್ನು ತಡೆದು ತೊಂದರೆ ಕೊಡಬೇಡಿ. ಆ ದರಿದ್ರ ಪಕ್ಷ ಸುಟ್ಟು ಬೂದಿ ಆಗೋರ್ಗೂ ನಮಗೆ ನೆಮ್ಮದಿ ಇಲ್ಲ. ಮಕ್ಕಳ ನೋಡ್ತಿರೋ ನುಗ್ಗಲೇ ಒಂದ್ ಹೆಜ್ಜೆ ಮುಂದಿಟ್ಟು ನಾನು ನಿಮ್ ಶೂಟ್ ಮಾಡ್ಬಿಡ್ತೀನಿ. ನೀವು ಅನ್ಕೊಂಡಿರೋ ಹಾಗೆ ಕಾಡಿಗೆ ಬೆಂಕಿ ಹಾಕಿದ್ರೆ ನೆಮ್ಮದಿ ಆಗಿರ್ಬೋದು ಅನ್ಕೊಂಡಿದ್ದೀರಾ? ತಾಯಿಯವ್ರಿಗೂ ಜೈಲಿನಲ್ಲಿ ಕೊಲೆಯಬೇಕಾಗತ್ತೆ.
ನೀವು ಅನ್ಕೊಂಡಿರೋ ಹಾಗೆ ಕಾಡಿಗೆ ಬೆಂಕಿ ಹಾಕಿದ್ರೆ ಕಾಡು ಸುಟ್ಟು ಬೋದಿ ಆಗುತ್ತೆ ಹೊರತು ಪಕ್ಷಿ ಸಾಯಲ್ಲ, ಅದು ಬೇರೆ ಕಡೆ ಹಾರೋಗುತ್ತೆ. ಆ ಸಾಹೇಬ್ ಹೇಳೋ ಮಾತಲ್ಲೂ ಅರ್ಥ ಆಯ್ತಾ ಕಂಡ್ರಲ್ಲ. ನೀವೆಲ್ಲ ನನ್ನ ಮಾತು ಬೆಲೆ ಕೊಟ್ಟು ನಿಮ್ ಕೇಳಿರೋ ಬೆಂಕಿ ಅರ್ಜಿ ವಾಪಸ್ ಹೋಗಿ. ನಾನು ಇವತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆಲ್ಲ ರಕ್ಷಣಿಸುವಾಗ ಮಾಡ್ತೀನಿ. ಬಾಡಿನ ಮಹಜರ್ ಮಾಡದೆ ಸಂಸ್ಕಾರ ಮಾಡೋ ಹಾಗಿಲ್ಲ, ತಿಳಿತಾ ನಿಮಗೆ ಇನ್ಸ್ಪೕಕ್ಟ್ರೆ? ಅಂಥದ್ದೇನಾಗಿದೆ ಮಹಜರ್ ಮಾಡಕ್ಕೆ? ಇದು ಸಹಜವಾದ ಸಾವಲ್ಲ, ಆದ್ರಿಂದ ಇದನ್ನು ಮಹಜರ್ ಮಾಡಲೇಬೇಕು. ಬೇಡಿ ಬೇಡಿ, ಈ ಹೆಣ ಕುಯ್ದು ಚೂರು ಚೂರು ಮಾಡಬೇಡಿ. ನೋಡಿ ಶಿವಪ್ಪನವ್ರೆ, ಇದರಿಂದ ಸಾವಿನ ರಹಸ್ಯ ಗೊತ್ತಾಗುತ್ತೆ, ಊರಿಗೂ ಒಳ್ಳೇದಾಗುತ್ತೆ. ಸುಧಾಕರ ಸತ್ತ ಹಾಗೆ ಊರ ಜನನ ಸಾಯ್ಬೇಕು ಅಂತ ಇಷ್ಟಪಡ್ತೀರಾ? ಕರೆಕ್ಟ್ ಡಾಕ್ಟರ್. ಮಿಸ್ಟರ್ ಪ್ರಕಾಶ್, ನೀವು ಹೇಳಿದ್ದೆ ನಿಜ, ಇದು ಯಾವ ಪಕ್ಷಿ ಕೆಲಸನೂ ಅಲ್ಲ. ಅಂದ್ರೆ? ಅಂದ್ರೆ ಉದ್ದೇಶಪೂರ್ವಕವಾಗಿ ಮಾಡಿರೋ ಮರ್ಡರ್. ಹಂಗಂದೇನು ಡಾಕ್ಟ್ರೆ, ನಮ್ಮೂರಿನ ಜನಗಳ ಮೇಲೆ ದ್ವೇಷ ಸಾಧಿಸೋ ಶತ್ರುಗಳು ಯಾರಿದ್ದಾರೆ? ದ್ವೇಷಕ್ಕೋಸ್ಕರ ಅಲ್ಲ, ಸ್ವಾರ್ಥಕ್ಕೋಸ್ಕರ ಮಾಡಿರೋ ಮರ್ಡರ್. ಅದೇನು ಸ್ವಲ್ಪ ಬಿಡ್ಸಿ ಹೇಳಿ ಡಾಕ್ಟ್ರೆ. ಯಾರೋ ಈ ವ್ಯಕ್ತಿನ ಕೊಂದು ದೇಹದಿಂದ ಕಣ್ಣು ಮೂತ್ರಪಿಂಡ ಕಿತ್ಕೊಂಡಿದ್ದಾರೆ. ಮುಂಚೆನೆ ಈ ವಿಷಯ ತಿಳಿಸಿದ್ದಿದ್ರೆ ಇಷ್ಟು ಜನ ಸಾಯ್ತಿರ್ಲಿಲ್ಲ ನೋಡಿ. ಏನ್ ಮಾಡೋದು ಇನ್ಸ್ಪೆಕ್ಟ್ರೆ, ನಮ್ಮೂರು ಪೊಲೀಸ್ನವ್ರು ಬಂದ್ರೆ ಅವಮಾನ ಅಂತ ಯೋಚನೆ ಮಾಡ್ದು. ಜನರ ಪ್ರಾಣಕ್ಕಿಂತ ಅವಮಾನ ದೊಡ್ಡದ? ಅಷ್ಟಕ್ಕೂ ಅಕಸ್ಮಾತ್ ಪೊಲೀಸ್ನವ್ರು ಬಂದ್ರೆ ಅದನ್ನ ಅವಮಾನ ಅಂತ ಭಾವಿಸೋದು ತಪ್ಪು. ನಾವಿರೋದೇ ಜನರ ರಕ್ಷಣೆಗೆ. ಮಾನ ಪ್ರಾಣ ಆಸ್ತಿ ಪಾಸ್ತಿ ರಕ್ಷಣೆ ಇವೆಲ್ಲ ನಮ್ಮ ಕರ್ತವ್ಯ. ತಪ್ಪಾಯ್ತು ಇನ್ಸ್ಪೆಕ್ಟರ್, ಯಾವುದೋ ಭಯಂಕರವಾದ ಪಕ್ಷಿ ಈ ಕೆಲಸ ಮಾಡ್ತಿದೆ ಅಂತ ತಿಳಿದು ಎಚ್ಚರ ತಪ್ಪು. ಅಲ್ಲ ಚೇರ್ಮನ್ ರೇ, ಈ ಕಾಲದಲ್ಲೂ ಇಂಥ ಮೂಢನಂಬಿಕೆ ಇಟ್ಕೊಂಡ್ರೆ ಹೇಗೆ? ಇದನ್ನ ಯಾರು ಮನುಷ್ಯ ಮಾಡ್ತಿರ್ಬೋದು ಅಂತ ನಿಮಗೆ ಅನುಮಾನ ಬರ್ಲಿಲ್ವೇ? ನನಗ್ ಬರ್ಲಿಲ್ಲ, ಆದ್ರೆ ಫಾರೆಸ್ಟ್ ಗಾರ್ಡ್ ಸುಧಾಕರ ಅದೇ ನಿನ್ನೆ ಸತ್ತೋದ್ನಲ್ಲ ಅವನಿಗೆ ಅನುಮಾನ ಆಯ್ತು. ಸಾಯೋ ದಿನ ಕೂಡ ಒಬ್ಬನ ಮೇಲೆ ಗುಮಾನಿ ಪಟ್ಟು ಇದು ಹುಟ್ಟಾಗೆ ಇರ್ಲಿ ಅಂತ ಹೇಳಿ ಪಾಪ ಬೆಳಗಾಗೋದ್ರೊಳಗೆ ಸತ್ತೋದ. ಅವ್ರು ಯಾರ ಮೇಲೆ ಗುಮಾನಿ ಪಟ್ರು? ಆನಂದನ ಮೇಲೆ. ಆನಂದ್ ಯಾರವನು? ಅದೇ ನಮ್ ಸಾವುಕಾರ ಶಿವಪ್ಪನ ಮಗ, ಡಾಕ್ಟ್ರು. ಡಾಕ್ಟರ್? ಐ ಸಿ. ಬೆಂಗಳೂರಿನಲ್ಲಿ ಯಾವುದೋ ನರ್ಸಿಂಗ್ ಹೋಮ್ ಅಲ್ಲಿ ಕೆಲಸ ಮಾಡ್ತಾನಂತೆ. ತಿಂಗಳಿಗೋ ಎರಡು ತಿಂಗಳಿಗೋ ಬಂದ್ರೆ ವಾರ ಹತ್ತು ದಿನ ಇದ್ದು ಹೋಗ್ತಾನೆ. ಯಾರೋ ಈ ವ್ಯಕ್ತಿನ ಕೊಂದು ದೇಹದಿಂದ ಕಣ್ಣು ಮೂತ್ರಪಿಂಡ ಕಿತ್ಕೊಂಡಿದ್ದಾರೆ. ಕಣ್ಣು ಕಿಡ್ನಿ? ಈ ಡಾಕ್ಟರ್ ಚರ್ವನ್ ರೇ, ಥ್ಯಾಂಕ್ಸ್, ಇದು ಬಹಳ ಮುಖ್ಯವಾದ ಇನ್ಫಾರ್ಮೇಶನ್. ಅಂದ್ರೆ ಆನಂದ್ ಈ ಕೆಲಸ ಮಾಡ್ತಿದ್ದಾನೆ ಅಂತೀರಾ? ಅದನ್ನ ಈಗಲೇ ಹೇಳಲಿಕ್ಕಾಗಲ್ಲ, ಒಂದು ವೇಳೆ ಅವನೇ ಏನಾದರೂ ಮಾಡ್ತಿದ್ರೆ ಅದನ್ನು ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಆದ್ರೆ ಈ ವಿಷಯ ಗೊತ್ತಾಗಿರ್ಲಿ ಇನ್ಸ್ಪೆಕ್ಟ್ರೆ. ನೀವು ನಮ್ಮನೇಲೆ ಉಳ್ಕೋಬೋದಲ್ಲ, ನಿಮ್ಗೇನ್ ಸಹಾಯ ಬೇಕು ನಾವು ಮಾಡ್ತೀವಿ. ಇರ್ಲಿ ಪರವಾಗಿಲ್ಲ, ನಾನು ಇಲ್ಲೇ ಫಾರೆಸ್ಟ್ ಗೆಸ್ಟ್ ಹೌಸ್ನಲ್ಲಿ ಉಳ್ಕೊಂಡಿದ್ದೇನೆ, ಅಂಥದ್ದೇನು ಪ್ರಾಬ್ಲಮ್ ಇಲ್ಲ.
ನನಗೇನಾದ್ರೂ ಬೇಕಂದ್ರೆ ನಾನು ಖಂಡಿತವಾಗಿ ಬರ್ತೇನೆ. ಅಂದಹಾಗೆ ಈ ಊರಿನಲ್ಲಿ ಯಾರಾದರೂ ಹೊಸಬ್ರು ಕಂಡ್ರೆ ಅಥವಾ ಏನಾದರೂ ವಿಶೇಷವಾದದ್ದು ನಡೆದ್ರೆ ನನಗೆ ಖಂಡಿತ ಬಂದು ಹೇಳಿ. ಆಯ್ತು ಇನ್ಸ್ಪೆಕ್ಟರ್, ನಾನು ತಿಳಿಸ್ತೀನಿ. ಆಯ್ತು, ನಾನು ಬರಲಾ ಚೇರ್ಮನ್. ಒಳ್ಳೆಯದು. ಮಲ್ಲಣ್ಣ, ನಮ್ ಸಾಹೇಬ್ರು ನೈಟ್ ಡ್ಯೂಟಿಗೆ ಹಾಕ್ತೀನಿ ಅಂತ ಹೇಳಿ ಹಾಕಿ ಬಿಟ್ರಲ್ಲಪ್ಪ. ಪೊಲೀಸ್ ಬರ್ದೆ ಹೋಗಿದ್ರೆ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡ್ತಿದ್ದೆ ಗೊತ್ತಾ? ಕೆಲಸ ಬಿಟ್ಟು ಮಣ್ ತಿಂತೀಯನೋ? ಹೇ, ನಮ್ ದೇಶದಲ್ಲಿ ಲಕ್ಷಾಂತರ ಜನ ನಿರುದ್ಯೋಗಿಗಳಿದ್ದಾರೆ ಕಣು. ಅವರೆಲ್ಲ ನೀನ್ ಹೇಳ್ದಂಗೆ ಮಣ್ ತಿಂದಿದ್ರೆ ಇಷ್ಟೊತ್ತಿಗೆ ಬೆಳೆ ಬೆಳೆಯಕ್ಕೆ ಒಂದಿಡೀ ಮಣ್ ಸಿಕ್ತಿರ್ಲ ಕಣೋ ನನ್ ಮಗ್ನ. ಸದ್ಯ ಅದು ಯಾವ ಪಕ್ಷಿ ಕೆಲಸ ಅಲ್ಲ ಅಂತ ಗೊತ್ತಾಯ್ತು. ಜೀವ ಉಳ್ದಂಗಾಯ್ತು. ಬಿಡು, ಆ ಕೇಜಿಗಳು ಸಿಗೋವರೆಗೂ ನಮ್ ಜೀವಕ್ಕೆ ಇನ್ನರ್ಧ ಅಪಾಯ ಇದ್ದೇ ಇದೆಯಲ್ಲ. ಹೇಗೋ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಆ ಕೊಲೆಗಾರನ ಹಿಡ್ದೇ ಹಿಡಿತಾರೆ. ಏನಂತೀಯ? ಅವ್ರು ಬಂದ್ರೆ ಮುಗಿದೋಯ್ತು, ಆ ಕೊಲೆಗಾರನ ಪೊಲೀಸರು ಹಿಡ್ದೇ ಹಿಡಿತಾರೆ ಕಣೋ. ಹಿಡಿತಾರೆ ಮಲ್ಲಣ್ಣ. ಆ ಚಂಪಾ ಚಂಪಾ ಕಲಿ ಮತ್ತೆ ನಮ್ಗೆ ಸಿಕ್ಲೇ ಇಲ್ವಲ್ಲೋ. ಬೇಡ ಕಣೋ, ಆ ಚಂಪಾನ ಇಷ್ಟೊತ್ತಲ್ಲಿ ಜ್ಞಾಪಿಸ್ಬೇಡ ಕಣೋ. ಅವಳ ನೆನಪಿಗೆ ಬಂದ್ರೆ ನನಗೊಂಥರ ಆಗತ್ತಲ್ವೋ. ಚಂಪಾ ದಿಢೀರ್ ಅಂತ ಇಲ್ಲಿ ಬಂದ್ರೆ ಏನ್ ಮಾಡ್ತೀಯಾ? ಹಂಗೆ ಎಲ್ಲಿ ಅಪ್ಸರೆ ಚಂಪಾ. ಶಬ್ದ ಇದನ್ನ ಡ್ಯೂಟಿ ಮಾಡಿದ್ ನೀವು ಸರ್? ಸರ್ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬೇಡಿ ಸರ್. ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿಗೆ ಬಂದ್ಮೇಲೆ ನಿಷ್ಠೆಯಿಂದ ಕೆಲಸ ಮಾಡೋದು ಗೊತ್ತಿಲ್ಲ? ನಾವೇನ್ ಮಾಡೋದು ಸರ್? ಬೇಡ ಅಂದ್ರು ನಮ್ ಸಾಹೇಬ್ರು ನೈಟ್ ಡ್ಯೂಟಿಗೆ ಹಾಕ್ಬಿಟ್ರು. ಏನ್ ಮಾಡೋದು ಸರ್? ಈ ಕಾಡ್ನಾಗೆ ಕೊಲೆಪಾತಕರಿದ್ದಾರೆ ಅಂತ ಹೇಳಿ ನಮ್ಗೆ ಭಯ ಆಗೋಯ್ತು. ಅದಕ್ಕೆ ಇವನೇನಂದ, ಸಾರಾಯಿ ಕುಡಿದ್ರೆ ಧೈರ್ಯ ಬರ್ತದೆ ಅಂತ ಹೇಳಿ ಆನನ್ ಮಗನು ಕುಡ್ದು ನನಗೂ ಹೊಟ್ಟೆ ತುಂಬಾ ಕುಚ್ಬಿಟ್ಟ. ಕೂತಿ ತಾನ್ ಕೇಳೋದಲ್ಲೇ ವನನೆಲ್ಲ ಕೆಡಿಸ್ತು ಅನ್ನಂಗೆ. ಯಾಕ್ಲೆ ಸುಳ್ಳು ಹೇಳ್ತೀಯ? ಆಗ್ತೀನಿ ನೋಡು, ನನ್ ಮಾತ್ ನಂಬಿ ಸರ್. ನನ್ಗೆ ಕುಡಿಯೋ ಪ್ಲಾನ್ ಕೊಟ್ಟಿದ್ದು ಇವನೇ. ಈ ಕಾಡ್ನಲ್ಲಿ ಕೊಲೆ ನಡೀತಿರೋ ವಿಷಯ ಗೊತ್ತಿದ್ರು ಈ ತರ ಕುಡ್ದು ಚಿತ್ತಾಗಿದ್ರ? ಒಂದ್ ವೇಳೆ ಆ ಕೊಲೆ ಪಾತ್ರರು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಏನ್ ಮಾಡ್ತೀರಾ? ಹೌದು ಸರ್, ತುಂಬಾ ಕಷ್ಟ ಸರ್. ಇನ್ನೊಂದ್ಸಲ ಈ ತರ ತಪ್ಪು ಮಾಡೋದಿಲ್ಲ ಸರ್. ನಾನು ನೋಡ್ತೇನೆ, ನೀವ್ ಇನ್ನೊಂದ್ಸರಿ ಈ ತರ ಏನಾದ್ರೂ ನಡ್ಕೊಂಡ್ರೆ ಕಮಿಷನರ್ ಹೇಳಿ ನಿಮ್ಮನ್ನ ಡಿಸ್ಮಿಸ್ ಮಾಡಿಸ್ತೇನೆ. ಮಾಡಿ ಸರಿಯಾಗಿ ನಿಂತ್ಕೊಳ್ಳಿ, ಸಲ್ಯೂಟ್ ಪ್ರಾಪರ್ಲಿ. ಇಲ್ಲೇನಾದ್ರೂ ಕೊಲೆ ಬಗ್ಗೆ ಇನ್ಫಾರ್ಮೇಶನ್ ಬಂದ್ರೆ ತಕ್ಷಣ ನನಗೆ ಬಂದು ತಿಳಿಸ್ಬೇಕು. ಆ ಬಾಟ್ಲ್ಗಳನ್ನ ಬಿಸಾಕೆ. ಬಿಸಾಕ್ತೀವಿ ಸರ್. ನಾನಂತೂ ಗಂಡಿದ ಬಿಸಾಕೋದಿಲ್ಲ. Thank you.
ಥ್ಯಾಂಕ್ಸ್ ಸರ್. ಯಾರು ನೀನು? ಯಾರು ನೀನು? ಬಿದ್ದಿದ್ದು ಅಪಾಯಕಾರಿ. ಜನ ನನ್ನ ಮೇಲೆ ನಿಮ್ಮ ಮೇಲೆ ನಂಬಿಕೆ ಕಳ್ಕೋತಾರೆ, ಮತ್ತೆ ಅವ್ರನ್ನ ಸಮಾಧಾನ ಪಡಿಸೋದು ತುಂಬಾ ಕಷ್ಟ. ಮೋಸ್ಟ್ ಅನ್ಫಾರ್ಚುನೇಟ್. ನೋಡಿ, ನಾನು ಆನಂದ್ ಮೇಲೆ ಈ ಅನುಮಾನ ಪಟ್ಟೆ. ಆದ್ರೆ ಆನಂದ್ ಕೊಲೆ ಆಗ್ಬಿಟ್ಟ. ಆನಂದ್ ಮೇಲೆ ಅನುಮಾನ? ಎಸ್. ನಿಮ್ ಗಾರ್ಡ್ ಸುಧಾಕರ್ ಇದ್ನಲ್ಲ, ಅವನಿಗೆ ಈ ಅನುಮಾನ ಇತ್ತು. ಅದಕ್ಕೆ ಅವನು ಚೇರ್ಮನ್ ಹೇಳಿದ್ದ, ಚೇರ್ಮನ್ ನನಗೆ ಹೇಳಿದ್ರು. ಅದಕ್ಕೆ ಏನಾದ್ರು ಆಧಾರ? ಆಧಾರವೇನೋ ಇತ್ತು. ಆ ಕಾರ್ಡ್ ನಲ್ಲಿ ಒಂಟಿ ಮನೆ ಇದೆಯಲ್ಲ, ಡಾಕ್ಟರ್ ಆನಂದನ್ ಕಾರ್ ನಿಂತಿದ್ದನ್ನ ನಾನ್ ನೋಡಿದ್ದೇನೆ. ತುಂಬಾ ವಿಚಿತ್ರವಾಗಿದೆಯಲ್ಲ, ಕಾರ್ಡ್ ನಲ್ಲಿರೋ ಮನೆ, ಅಲ್ಲ ಆನಂದನ್ ಕಾರು, ನನಗೊಂದು ಅರ್ಥವಾಗ್ತಾ ಇಲ್ಲ. ಹೌದು ಮಿಸ್ಟರ್ ಪ್ರಕಾಶ್, ನಾನು ಆನಂದನೇ ಇದನ್ನೆಲ್ಲ ಮಾಡ್ತಾನಂತ ತಿಳ್ಕೊಂಡು ನಾನು ಕಾರ್ಡ್ ಮನೆ ಹತ್ರ ಹೋಗಿ ನೋಡಿದೆ. ಅಲ್ಲಿ ನೋಡಿದಾಗ ಇಂದು ಎಷ್ಟು ದಿವಸ ಅಂತ ಈ ರಾತ್ರಿ ಹೊತ್ತಲ್ಲಿ ಈ ಕಾಡಿನ ಮನೆ ಸೇರೋದು. ನಿನಗೋಸ್ಕರ ನಾನ್ ಬೆಂಗಳೂರಿಂದ ಬರಬೇಕು, ಗೊತ್ತ ಚಿನ್ನ? ನನ್ ಮೇಲೆ ಅಷ್ಟೊಂದು ಪ್ರೀತಿನ? ಹೌದು ಮತ್ತೆ, ನೀನ್ ಯಾವಾಗ್ಲೂ ನನ್ ಪಕ್ಕದಲ್ಲೇ ಇರಬೇಕು ಅನ್ಸುತ್ತೆ. ಬೆಂಗಳೂರಿಗೆ ಬಂದ್ಬಿಡು, ಒಂದ್ ಒಳ್ಳೆ ಮನೆ ಮಾಡ್ತೀನಿ. ಅರಸನ ಹಂಗೆ ಇಲ್ಲ, ಊರವ್ರ ಹಂಗಿಲ್ಲ ಅಂತ ಜಾಲಿಯಾಗಿರ್ಬಹುದು. ಯಾವಾಗ್ಲೂ ಬೆಂಗಳೂರು ಬೆಂಗಳೂರು ಅಂತ ಅದೇನ್ ಒದ್ದಾಡ್ತಿರೋ? ಹೇಗಿದ್ರು ಡಾಕ್ಟರ್ ಓದಿದ್ದೀರಿ, ನಮ್ಮೂರ್ನಲ್ಲೇ ಒಂದ್ ಆಸ್ಪತ್ರೆ ಕಟ್ಟಿಸ್ಬಿಟ್ಟು ನಾವ್ ಆನಂದವಾಗಿರೋಣ ಆಯ್ತಾ? ನಮ್ಮ ಅಪ್ಪನು ಅದನ್ನೇ ಹೇಳ್ತಾರೆ, ಆದ್ರೆ ನನ್ಗಿಷ್ಟ ಇಲ್ಲ. ಹಣ ಸಂಪಾದನೆ ಮಾಡ್ಬೇಕು ಅಂದ್ರೆ ಬೆಂಗಳೂರೇ ಸರಿ. ಬೆಂಗಳೂರಲ್ಲಿ ಒಂದ್ ಸ್ವಂತ ನರ್ಸಿಂಗ್ ಹೋಮ್ ಮಾಡ್ತೀನಿ, ನೀನು ಬಂದು ಅಲ್ಲೇ ಇದ್ ಬಿಡು. ಹಾಗಾದ್ರೆ ನನ್ನಿಂದ ನಿಮ್ಗೆ ಬೆಂಗಳೂರೇ ಹೆಚ್ಚು. ಲೇಚಿನ ಕೋಪ ಮಾಡ್ಕೊಂಡ್ಯಾ? ನೀನ್ ಬಿಟ್ಟಿರಕ್ಕಾಗತ್ತಾ? ನೀನ್ ನೋಡ್ದೆ ಹೋದ್ರೆ ನನ್ ಜೀವ ಒದ್ದಾಡ್ತಿರ್ತೆ ಗೊತ್ತಾ? ಎಲ್ಲ ಬೊಗಳೆ ಬೊಗಳೆ ಅಲ್ಲ ಚಿನ್ನ, ನಿಜ. ಊರ್ನ ದೊಡ್ಡ ಸಾವುಕಾರ ಮಗ, ಜೊತೆಗೆ ಡಾಕ್ಟ್ರು. ಹೋಗಿ ಹೋಗಿ ಆ ಹಳ್ಳಿ ಹುಡುಗಿ ಬೆನ್ನಿಂದ ಬಿದ್ದಿದ್ನ ನೋಡಿ. ಇವ್ರೆ ಈ ದೊಡ್ಡ ಮನೆ ಸನಸ್ಥರ ಮಕ್ಕಳೇ ಹೀಗೆ, ಇವ್ರ ಸುಖಕ್ಕೋಸ್ಕರ ಮುಗ್ಧ ಹೆಣ್ಮಕ್ಳು ಬಾಳ ಹಾಲ್ ಮಾಡ್ತಾರೆ. ನಾ ಕಾಸು ಆಸೆ ತೋರಿಸಿ ಅವ್ರನ್ನ ಬೀದಿ ಪಾಲ್ ಮಾಡ್ತಾರೆ. ಅದೇನೋ ಸರಿ, ಇನ್ನು ಯಾರ ಮೇಲೆ ಅನುಮಾನ ಪಡ್ತೀರಾ? ಇದನ್ನ ಯಾಕೆ ನಡೀತೀರಾ? ಊರಿನ ಜನ ಎಲ್ಲ ಆ ವಿಚಿತ್ರ ಕೂ ಕೇಳಿದ್ಮೇಲೆ ಹೆಣ ಬೀಳ್ತದೆ ಅಂತ ಹೇಳ್ತಿದ್ರು. ಆನಂದ್ ಸಾಹಕ್ಕಿಂತ ಮುಂಚೆ ನಾವು ಕೂ ಕೇಳಿದ್ದೆ, ನೀವೇನಾದ್ರೂ ಕೂ ಕೇಳಿದ್ರ? ಕಾಡು ಅಂದ್ಮೇಲೆ ಬೇಕಾದಷ್ಟು ಪಕ್ಷಿಗಳ ಕೂಗು ನಾ ಕೇಳ್ತಾನೆ ಇರುತ್ತೆ, ಆದ್ರೆ ಆ ಕೂಗಿನ ಬಗ್ಗೆ ನಾನು ನಿಗಾ ಇಟ್ಟು ಕೇಳಿಲ್ಲ. ಆ ಕೂಗು ನಿಜವಾದ ಪಕ್ಷಿದ್ದ ಅಥವಾ ಆ ಗುಂಪಿನವರು ಟೇಪ್ ರೆಕಾರ್ಡರ್ ಮೂಲಕ ಜನರನ್ನ ಭಯಪಡಿಸಬಹುದು ಅಂತೀರಾ? ಆ ಟೇಪ್ ರೆಕಾರ್ಡರ್ನ ಎಲ್ಲಿಟ್ಟಿದ್ದಾರೆ ಅಂತೀರಾ ನೀವು? ಇವತ್ ರಾತ್ರಿ ಆ ಕೂಗು ಕೇಳಿದ ತಕ್ಷಣ ಆ ಶಬ್ದ ಬಂದ ಕಡೆ ಹೋಗಿ ಅದೇನಿದೆ ಅಂತ ಇವತ್ತು ಪತ್ತೆ ಹಚ್ತೇನೆ. ವೆರಿ ಗುಡ್ ಐಡಿಯಾ ಇನ್ಸ್ಪೆಕ್ಟರ್. ಆ ಧ್ವನಿ ಗುರು ಸಿಕ್ಬಿಟ್ರೆ ಸಾಕು, ಅವ್ರು ಯಾರು ಅಂತ ಕಂಡುಹಿಡಿಬಹುದು. ಆ ಮುಗ್ದಲ್ಲಿ ಗಾಯವಾಗಿರೋ ವ್ಯಕ್ತಿಗೆ ಗುಂಡೊಡ್ದೆ ಅಂದ್ರಿ? ಅದೇ ನನಗೆ ಮುಖ್ಯವಾದ ಕ್ಲೂ.
ಆ ಮುಖದಲ್ಲಿ ಗಾಯಿರೋ ವ್ಯಕ್ತಿ ಇವತ್ತು ಟೇಪ್ ರೆಕಾರ್ಡರ್ ಆನ್ ಮಾಡೋದಕ್ಕೆ ಬಂದೇ ಬರ್ತಾನೆ. ಇವತ್ತು ನನಗೆ ಖಂಡಿತ ಸಿಕ್ಕೇ ಸಿಗ್ತಾನೆ. ಎನಿವೆ ಐ ವಿಲ್ ಟ್ರೈ ಮೈ ಬೆಸ್ಟ್. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕೋಆಪರೇಷನ್. ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು. ಸೀ ಯು ದೆನ್. ಬೈ ಬೈ. ಬೈ ಬೈ. ಇನ್ಸ್ಪೆಕ್ಟರ್ ನನಗೆ ಗುಂಡೋಡ್ದಲ್ಲ, ನಾನು ಬಿಡೋದಿಲ್ಲ, ಮುಗಿಸ್ಬಿಡ್ತೀನಿ. ಎಸ್ ಸರ್. ಆ ಇನ್ಸ್ಪೆಕ್ಟರ್ನ ಮುಗಿಸ್ಲೇಬೇಕು. ಕಮಾನ್. ಯಾರಿದ್ದಾರೆ ಮನೆಯಲ್ಲಿ? ಯಾರಿದ್ದಾರೆ? ಏ ಹುಡುಗಿ, ನಿನ್ನ ಹೆಸರೇನು? ನನ್ನ ಹೆಸರು ಚಂಪಾ. ನಿನ್ನೆ ರಾತ್ರಿ ಆ ಕಾಡಿನ ಮನೆಯಲ್ಲಿ ಆನಂದ್ ಜೊತೆಗಳಿದ್ದವಳು ನೀನೇ ಅಲ್ವಾ? ಹೌದು ಪತಿ. ನಿನಗೂ ಅವನಿಗೇನ್ ಸಂಬಂಧ? ಶ್ರೀಮಂತರ ಮಗ, ಜೊತೆಗೆ ಡಾಕ್ಟರ್. ಅವನ ಒಳಗೆ ಹಾಕೊಂಡ್ರೆ ಸುಖವಾಗಿರ್ಬೋದು ಅಂತ ಲೆಕ್ಕ ಹಾಕಿದ್ಯಾ? ಇಲ್ಲ, ನಾನು ಅನ್ಕೊಳಲ್ಲ. ದೊಡ್ಡದ ಆಸೆ ಪಡೋನಲ್ಲ ಬುದ್ಧಿ. ಮತ್ತೆ ಒಂದು ವರ್ಷದಿಂದ ಅವ್ರಿಗೂ ನನಗೂ ಸ್ನೇಹ, ನನಗೂ ಯಾರು ದಿಕ್ಕಿಲ್ಲ. ಅವ್ರು ತುಂಬಾ ಒಳ್ಳೆಯವರು. ನಿನ್ನ ಮದುವೆ ಆಗ್ತೇನೆ ಅಂತ ಹೇಳಿದ್ನ? ನನ್ನೇ ಕೂಡ ಬಾ ಬೆಂಗಳೂರಿಗೆ ಹೋಗೋಣ ಅಂತ ಎಷ್ಟೆಷ್ಟು ಹೇಳಿದ್ರು, ನಾನೇ ಬೇಡ ಅಂದೆ. ಯಾಕೆ? ಅಂತ ದೊಡ್ಡ ಮನುಷ್ಯ ಮಗ ನನ್ನಂತ ಹೊಳ್ಳ ಕಟ್ಕೊಂಡು ಅವಮಾನ ಪಡಬಾರ್ದಲ್ಲ ಅಂತ. ದೇವರಾಣಿ ಹೇಳ್ತಿದ್ದೇನೆ ಬುದ್ಧಿ, ಇವತ್ತಿನವರೆಗೂ ಅವ್ರ ಹತ್ರ ನಾನು ಒಂದು ಪೈಸಾನು ಇಸ್ಕೊಂಡಿಲ್ಲ. ನಾನು ಕೇಳಿದ್ರೆ ಏನ್ ಬೇಕಾದ್ರೂ ಕೊಡ್ತಿದ್ರು. ನನಗವ್ರ ಪ್ರೀತಿ ಸಿಕ್ತು, ಅದೇ ನನಗ್ ದೊಡ್ಡ ಸಂಪತ್ತಾಗಿತ್ತು ಬುದ್ಧಿ. ಆದ್ರೆ ಆದ್ರೆ ರಾತ್ರಿ ಅವ್ರ ಮನೆಗೆ ಎಷ್ಟೊತ್ತಿಗೆ ಬಂದ? ರಾತ್ರಿ 10 ಗಂಟೆ ಹೊತ್ತಿಗೆ ಬಂದ್ರು. ನಡು ರಾತ್ರಿಯಲ್ಲಿ ಹೊರಟೋದ್ರು, ಮತ್ತೆ ಬರ್ದೆ ಇರೋ ಕಡೆ ಹೊರಟೋದ್ರು ಬುದ್ಧಿ. ಅವ್ರನ್ನ ಕೊಂತ ಪಾಪಿ ಏನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಅವನ್ ರಕ್ತ ಕೊಡ್ಬಿಡ್ತೀನಿ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ. ಈ ಕೊಲೆ ರಹಸ್ಯನ ಖಂಡಿತವಾಗಿ ಕಂಡು ಹಿಡಿತಾನೆ. ಆದ್ರೆ ಈ ಕಾಡಿನಲ್ಲಿ ಒಂಟಿಯಾಗಿ ಓಡಾಡೋದು ತುಂಬಾ ಅಪಾಯಕರ. ಇನ್ಮೇಲೆ ಹುಷಾರಾಗಿರ್ಬೇಕು. ಸರಿತಾ? ಆಯ್ತು ಬುದ್ಧಿ. ನಾ ಬರ್ತೇನೆ.
ಇಳಿಸು. ಪಕ್ಷಿ ಎಲ್ಲ ಈ ಕೊಲೆ ಅಂತ ಗೊತ್ತಾದ ಮೇಲೆ ಇದರಿಂದ ಏನು ಪ್ರಯೋಜನ ಇಲ್ಲ. ಇದನ್ನ ತಗೊಂಡೋಗಿ ನದಿಗೋ ಸಮುದ್ರಕ್ಕೋ ಬಿಸಾಕ್ಬಿಡು. ಅಲ್ಲ, ಇಷ್ಟು ಪುಟ್ಟ ಕಂಪ್ಯೂಟರ್ ಎಷ್ಟು ದೊಡ್ಡ ಅನಾಹುತ ಮಾಡ್ಬಿಡ್ತಲ್ಲ ಬಾಸ್. ಈ ಕಂಪ್ಯೂಟರ್ ಚಿಕ್ಕದೇ ಕಣೋ, ಆದ್ರೆ ಇದನ್ನ ಬಳಸೋ ತಲೆ ತುಂಬಾ ದೊಡ್ಡದು. ಇದಿಷ್ಟೊತ್ತಾದ್ರೂ ಕೂ ಕೇಳಿಸ್ಲಿಲ್ವಲ್ಲ. ನಾನು ಇಲ್ಲಿ ಬಂದಿರೋದು ಏನಾದರೂ ಗೊತ್ತಾಗಿರ್ಬಹುದಾ? ಒಂದ್ ಪತ್ತೆ ಹೇಗೆ ಹಚ್ಚೋದು? ನಾನ್ ಕಣ ತಿಮ್ಮರಾಯಿ. ಎಟ್ಟಯ್ಯೋ ನೀನಾ? ಏನ್ ತಿಮ್ಮರಾಯಿ, ಇಷ್ಟೊತ್ತಿನ ಜೀಪ್ ತಗೊಂಡು ಎಲ್ಲಿ ಹೋಗಿದ್ದೆ? ನಾನೆಲ್ಲಿ ಹೋಗ್ಲಪ್ಪ. ಏರ್ತಗ್ಯೋ ಸಾಹೇಬ್ರು ಅರ್ಜೆಂಟ್ ಆಗಿ ಫೈಲ್ ತಗೊಂಬಾ ಅಂದ್ರು, ಅದನ್ನ ತರೋಣ ಅಂತ ಆಫೀಸ್ಗೆ ಹೋಗಿದ್ದೆ. ಬೇಡಪ್ಪ, ಈ ಹಾಳಾದ ಕೆಲ್ಸ ಹಗಲು ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಸೇವೆ ಮಾಡಕ್ ತುದ್ಗಾಲಲ್ಲೇ ನಿಂತಿರ್ಬೇಕು. ಯಾರಿಗ್ ಬೇಕಯ್ಯ ಈ ಹಾಳಾದ ಕೆಲ್ಸ? ಸರ್ಕಾರಿ ಕೆಲ್ಸ ಅಂದ್ರೆಲ್ಲ ಹಂಗೆ ಕಣಪ್ಪ, ಬೇಗ ಹೋಗು, ಸಾಹೇಬ್ರು ಬೈತಾರೆ. ಏತಮ್ಮ, ಈಗೊಂದು ಜೀಪ್ ಹೋಯ್ತಲ್ಲ. ಹಾ, ಯಾವ್ದದು? ಅದು ನಮ್ಮ ಆಫೀಸಿನ ಸರ್. ಎಲ್ಲಿ ಹೋಯ್ತು? ಅದೇನೋ ಫೈಲ್ ತರಬೇಕಾಯ್ತಂತೆ, ಡ್ರೈವರ್ ತಿಮ್ಮರಾಯಿ ಬಂದು ವಾಪಸ್ ಹೋದ. ಫೈಲ್ ತರಲಿ. ಹಾ, ಕುಡಿ ತಿಮ್ಮರಾಯಿ, ಚೆನ್ನಾಗಿ ಕುಡಿ, ಕಂಠ ಪೂರ್ತಿ ಕುಡಿ. ಸರಿ ಗೊರೋ. ಜೀವನದಲ್ಲಿ ಯಾವತ್ತು ದುಡಿಬೇಕು, ಕಂಠ ಕಡಿಬೇಕು, ಮಜಾ ಉಡಾಯಿಸ್ಬೇಕು, ಏನಂತೀಯ? ಹೌದು ಗೊರು. ಹೌದು ಅಂತ ಅಲ್ಲ, ಮಾಡ್ತೀನಿ ಇನ್ಮ್ಯಾಗೆ, ಆ ಕೆಲಸ ಮಾಡೇ ತೀರ್ಬೇಕು. ಮಾಡ್ತಾ ಇದ್ದೀವಲ್ಲ ಗುರು, ನಾವು ಮಾಡದಿರೋ ಕೆಲಸ ಇನ್ನೇನಿದೆ ಹೇಳು. ಇದೇನು ನೋಡ್ತಾ ಇರು ತಿಮ್ಮರಾಯಿ, ನೀನ್ ಹಿಂಗೆ ನನಗ್ ಸಪೋರ್ಟ್ ಮಾಡ್ತಾ ಇದ್ರೆ ನಿನ್ನ ಸುಖದ ಸುಪ್ಪತ್ಕೆನಲ್ಲಿ ಠೇಲ ಆರಿಸ್ಬಿಡ್ತೀನಿ. ನಾನ್ ನಿನ್ಗೆ ಯಾವತ್ ಸಪೋರ್ಟ್ ಮಾಡಲ್ಲ ಅಂತಂದಿದ್ದೀನಿ? ನೀನು ನಡರಾತ್ರಿ ಬಂದು ನನ್ನ ಮನೆ ಬಾಗಿಲು ತಟ್ಟಿದ್ರು, ನಾನ್ ನಿನ್ ಸಪೋರ್ಟ್ ಮಾಡೇ ಮಾಡ್ತೀನಿ. ಆ ನಂಬಿಕೆ ನನಗಿದೆ ಬಿಡು, ಇಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ನೀನೇನೇ ಹೇಳು ಕಾಳ, ನೀನ್ ತುಂಬಾ ಧೈರ್ಯಶಾಲಿ. ಜೀವನದಲ್ಲಿ ಹಣ ಸಂಪಾದನೆ ಮಾಡಬೇಕು, ಸುಖವಾಗಿರ್ಬೇಕು ಅಂದ್ರೆ ಧೈರ್ಯದಿಂದ ನಿರ್ಧಾರ ತಗೊಳ್ಳೇಬೇಕು. ಆದ್ರೆ ಕಾಳ, ನಾವು ಮಾಡ್ತಿರೋ ಕೆಲಸ ಸೀಕ್ರೆಟ್ ಆಗಿರ್ಬೇಕು. ಅಪ್ಪಿ ತಪ್ಪಿ ಯಾರಿಗಾದ್ರೂ ಗೊತ್ತಾಯ್ತು ಅಂದ್ರೆ ನಮ್ ಕತೆ ಮುಗ್ದೇ ಹೋಯ್ತು. ಹೆದರ್ಕೋಬೇಡ ತಿಮ್ಮರಾಯಿ, ನಾನಿರೋವಾಗ ನೀನೇ ಯಾಕೆ ಭಯ ಬೀಳ್ತಿ? ಹಣ ಒಂದಿದ್ರೆ ಏನ್ ಬೇಕಾದರೂ ಸಾಧಿಸ್ಬೋದು. ಹಗಲು ರಾತ್ರಿ ಅಂದೇ ಆ ನನ್ ಮಗ ಪೊಲೀಸ್ ಇನ್ಸ್ಪೆಕ್ಟರ್ ಈ ಕಾಡ್ನಲ್ಲಿ ಅಲಿತಾ ಇರ್ತಾನೆ, ಆದ್ರೆ ನನಗವಂದೇ ಭಯ. ಹೌದು ತಿಮ್ಮರಾಯಿ, ಆ ಪೊಲೀಸ್ ಇನ್ಸ್ಪೆಕ್ಟರ್ ನಿನ್ನೆ ರಾತ್ರಿ ನನ್ನ ಕಣ್ಗೂ ಕಾಣಿಸ್ಕೊಂಡ, ನನಗೆ ತುಂಬಾ ಭಯ ಆಯ್ತು. ಅವನ್ ಕಣ್ ತಪ್ಪಿಸಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟೆ. ಕಾಳ, ಇನ್ ಮುಂದೆ ನಾವು ತುಂಬಾ ಹುಷಾರಾಗಿರ್ಬೇಕು, ಇಲ್ಲ ಅಂದ್ರೆ ನಮ್ಗೆ ಅಪಾಯ ತಪ್ಪಿದ್ದಲ್ಲ, ಗೊತ್ತಾಯ್ತಾ? ಹೌದು ತಿಮ್ಮರಾಯಿ, ಇನ್ ಮುಂದೆ ನಾವು ಹುಷಾರಾಗಿರ್ಬೇಕು. ನನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಿನ್ ಸೇಫ್ಟಿ ನೀನ್ ನೋಡ್ಕೊ. ಗುರು, ನಾನ್ ಬರ್ಲಾ. ತಗೋ, ಇದು ನಿನ್ನೆದು, ಇವತ್ತಿಂದು ನಾಳೆ ಕೊಡ್ತೀನಿ. ಗುರು, ನಾನು ಬರ್ತೀನಿ. ಹ್ಞೂ.
ಆಫೀಸ್ ಹೋಗಿದ್ದು ನಿಜಾನ? ನಿನ್ನೆ ರಾತ್ರಿ ಕೈಯಲ್ಲಿ ಮಚ್ಚ ಹಿಡಿದು ಸಂಚು ಮಾಡ್ತಾ ನನ್ನನ್ನು ನೋಡಿ ಓಡಿ ಹೋದ ಆ ವ್ಯಕ್ತಿ ಯಾರು? ಆವತ್ತು ಹ್ಯಾಟು ಬುಟ್ಟು ಹಾಕೊಂಡು ಏನೋ ಹೊಂಚಾಗ್ತಾ ಎಸ್ಕೇಪ್ ಆದ ಆ ವ್ಯಕ್ತಿ ಯಾರು? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಬುದ್ಧಿ, ನಾನ್ ಬಡವ. ಅದು ಅದು ಸುಳ್ಳು ಹೇಳಿದ್ರೆ ನಾಲ್ಗೆ ಸೀಲ್ ಬಿಡ್ತೇನೆ. ನಿಜ ಹೇಳು. ನಿಜ ಹೇಳ್ತೀನಿ ಬುದ್ಧಿ, ನಾನು ಆ ಕೊಲೆಗಳು ಮಾಡುವಷ್ಟು ಕಟಕ ಅಲ್ಲ. ಹಾಗಾದ್ರೆ ಕೈನಲ್ಲಿ ಮಚ್ಚ ಹಿಡ್ಕೊಂಡು ಈ ಕಾಡಿನಲ್ಲಿ ಯಾಕೆ ಓಡಾಡ್ತೀಯ? ಬಹಳ ದಿನಗಳಿಂದಲೂ ಈ ಕಾಡಿನಲ್ಲಿ ಕದ್ದು ಬಿದಿರು ಕಡ್ದು ಬುಟ್ಟಿ ಮಂಕರಿ ಎಣ್ದು ಜೀವನ ಮಾಡ್ತಾ ಇದ್ದೆ. ಅಪ್ಪಿ ತಪ್ಪಿ ಒಂದ್ಸಲ ಫಾರೆಸ್ಟ್ನವ್ರ ಕೈಗೆ ಸಿಕ್ಬಿದ್ದು ಅವ್ರು ನನಗೆ ಶಿಕ್ಷೆ ಕೊಟ್ಟು ಈ ಕಾಡಿನಲ್ಲೇ ಕಾಲಿಡ್ದಂಗೆ ಕಟ್ಟಿಟ್ ಮಾಡ್ಬಿಟ್ರು. ಅವತ್ತಿನಿಂದ ನನಗೆ ಜೀವನ ಮಾಡೋದೇ ಕಷ್ಟ ಆಗೋಯ್ತು. ಆ ಕೊಲೆಗಳು ನಡೆಯೋಕೆ ಶುರುವಾದ ಮೇಲೆ ಫಾರೆಸ್ಟ್ನವರು ಈ ಕಾಡು ಕಾಯೋದೆ ಬಿಟ್ಬಿಟ್ರು. ಇದೇ ಸರಿಯಾದ ಸಮಯ ಅಂತ ಯಾರಿಗೂ ಗೊತ್ತಾಗ್ದಾಗೆ ಕಾಡಕ್ಕೆ ಬಂದು ಬಿದಿರು ಕಡಿಯಕ್ಕೆ ಶುರು ಮಾಡಿದೆ. ಹೆಣ ಬೀಳ್ತಿರೋ ಈ ಕಾಡಿನಲ್ಲಿ ನೀನು ಬಿದಿರು ಕಡಿತೀಯಲ್ಲ, ನಿನ್ನ ಭಯ ಆಗಲ್ವಾ? ಭಯ ಅಂತ ಸುಮ್ಗೆ ಕೂತ್ರೆ ಹೊಟ್ಟೆ ತುಂಬಬೇಕಲ್ಲ ಬುದ್ಧಿ. ಎಷ್ಟು ದಿನ ನೀನು ಕಾಡಿನಲ್ಲಿ ಓಡಾಡ್ತಿದ್ಯಾ? ನಿನ್ನ ಕಣ್ಣಿಗೆ ಯಾರು ಬಿದ್ದಿಲ್ವಾ? ಇದೇ ಹೊತ್ತಿನಾಗೆ ಒಂದಿನ ಇದ್ದಕ್ಕಿದ್ದಂಗೆ ಆ ಡ್ರೈವರ್ ತಿಮ್ಮರಾಯಿ ಕಾಣಿಸ್ಕೊಂಡ. ಆಮೇಲೆ ಆಮೇಲೆ ಅವನ್ ನೋಡಿ ನನಗೆ ಭಯ ಆಯ್ತು. ಅವತ್ತಿನಿಂದ ನಾನು ಸಿಕ್ಕಿದಾಗೆಲ್ಲ ನನ್ನನ್ನು ಎದುರಿಸಿ ಹಣ ಕೇಳ್ತಾ ಇದ್ದ. ಇವನೇನಾದರೂ ಆಫೀಸ್ನವ್ರಿಗೆ ಏನಾದರೂ ಹೇಳ್ಬಿಟ್ರೆ ಮತ್ತೆ ಶಿಕ್ಷೆ ಆಗ್ಬೋದು ಅಂತ ಅವನ್ನ ಅಡ್ಜಸ್ಟ್ ಮಾಡಿಕೊಂಡು ಅವನಿಗೆ ಚೆನ್ನಾಗಿ ಕುಡಿಸ್ಕೊಂಡು ಅವನು ಕೇಳಿದಾಗೆಲ್ಲ ದುಡ್ಡು ಕೊಟ್ಟು ನನ್ನ ಕೆಲಸ ನಾನು ಮಾಡ್ಕೋತಾ ಇದ್ದೆ. ಆ ಡ್ರೈವರ್ ತಿಮ್ಮರಾಯ ಇಲ್ಲಿ ಬಂದಿದ್ದ ಅಂದೆ, ಅವನು ಇಲ್ಲಿಗೆ ಯಾಕೆ ಬಂದಿದ್ದ? ಯಾಕೋ ಏನೋ ಗೊತ್ತಿಲ್ಲ ಬುದ್ಧಿ, ಅವತ್ತು ಅವನು ಜೀಪ್ನಲ್ಲಿ ಬಂದಿದ್ದ. ಅವನ ಜೊತೆ ಇನ್ನೊಬ್ಬ ಆಸಾಮಿನೂ ಇದ್ದ. ಅವನ ಜೊತೆಗಿದ್ದ ವ್ಯಕ್ತಿ ಹೇಗಿದ್ದ? ಅವನು ಯಾಟು ಬೂಟು ಹಾಕ್ಕೊಂಡು ಒಂಥರ ವಿಕಾರವಾಗಿದ್ದ ಬುದ್ಧಿ. ನಾವಿಲ್ಲಿ ಕಾಣಿಸ್ಕೊಂಡ ವಿಷಯನ ಹೇಳಿದ್ರೆ ಮರ್ಡ್ರು ಮಾಡ್ಬಿಡ್ತೀನಿ ಅಂತ ಅಂದ್ರು. ಆಮೇಲೆ ಏನಾಯ್ತು? ಆಮೇಲೆ ಆ ಡ್ರೈವರ್ ತಿಮ್ಮರಾಯಿ ಕಾಲಿಗೆ ನಾನು ಬಿದ್ದು ಪ್ರಮಾಣ ಮಾಡಿದೆ. ಸರಿ ಅಂತ ಹೊರಟೋದ್ರು ಬುದ್ಧಿ. ಈ ಕೊಲೆಗಳ ರಹಸ್ಯ ಬಯಲಾಗುವವರೆಗೂ ನೀನು ಇನ್ ಮುಂದೆ ಕಾಡಿನಲ್ಲಿ ಓಡಾಡ್ಕೊಡ್ದು. ಆಯ್ತು ಬುದ್ಧಿ. ನಾನು ಇಲ್ಲೇ ಗೆಸ್ಟ್ ಹೌಸ್ನಲ್ಲಿ ಇರ್ತೇನೆ, ಬೆಳಿಗ್ಗೆ ಬಂದು ನೀನು ನನ್ನನ್ನು ಭೇಟಿ ಆಗ್ಬೇಕು. ಹ್ಮ್ ಬುದ್ಧಿ. ಏನು ಅದು? ಅವರು ನಾನಿರುವಾಗ ನೀನೇನು ಭಯ ಪಡಬೇಕಾಗಿಲ್ಲ. ತಿಳಿತಾ? ನೀನು ಹೋಗಿನ. ಆಯ್ತು ಬುದ್ಧಿ. Thank you.
ಸರ್. ಏನೇ ಅದು, ಬೇಗ ಹೋಗಿ ಟೈರ್ ಬದಲಾಯಿಸ್ಕೊಂಡ್ ಬರ್ತೀನಿ ಸರ್. ಒಂದು ವಾರ ಕೂಡ ಆಗಲಿಲ್ಲ ಟೈರ್ ಬದಲಾಯಿಸಿ. ಅದು ಹಿಂದಿನ ಚಕ್ರ ಸರ್, ಇದು ಮುಂದಿನ ಚಕ್ರ ಪ್ರಾಬ್ಲಮ್. ಏನಾದ್ರೂ ಒಂದು ಕಂಪ್ಲೇಂಟ್ ಹೇಳ್ತಾನೆ ಇರ್ತೀಯ. ನಾನೇನ್ ಮಾಡ್ಲಿ, ಗಾಡಿ ಕಂಡಮ್ ಆಗೈತೆ, ಹೊಸ ಗಾಡಿಗೆ ಬರೀರಿ ಅಂದ್ರೆ ಬರೀತಾನೆ ಇಲ್ಲ. ಬರ್ಕೊಡ್ಲೆ ಸ್ಯಾಂಕ್ಷನ್ ಮಾಡಕ್ಕೆ ಸರ್ಕಾರ ನಮ್ಮ ಅವನ ಮನೆನಾ? ಸರ್ ಸರಿ, ಬೇಗ ಹೋಗಿ ಬದಲಾಯಿಸ್ಕೊಂಬ. ಆಯ್ತು.
ಜೊತೆಗೊಬ್ಬ ವ್ಯಕ್ತಿ ಬಂದಿದ್ದಲ್ಲ, ಅವನು ಎಲ್ಲಿ ಹೋದ? ಮಾತಾಡು, ಹೇಳು. ನನ್ನ ಹೊಡೆದು ಈ ಕಡೆ. ನೀನ ಕೊಲೆ ಗ್ಯಾಂಗ್ ಕ್ಷಮೆಯಲ್ಲಾಗಿದ್ದು ನಿಜ ತಾನೆ? ಹೌದು ಸರ್, ನನಗೆ ಕ್ಷಮಿಸ್ಬಿಡಿ ಸರ್, ಹಣದಾಸೆಗೋಸ್ಕರ ತಪ್ಪು ಮಾಡಿಬಿಟ್ಟೆ. ಆ ಕೊಲೆ ಮಾಡ್ತಿರೋದು ಯಾರಂತ ನಿನ್ಗೆ ಗೊತ್ತಾ? ಗೊತ್ತಿಲ್ಲ ಸರ್. ಪ್ರತಿದಿನ ಬಿದಿರುಕಟ್ಟೆ ಬಂಡೆ ಹತ್ರ ಒಬ್ಬ ವ್ಯಕ್ತಿ ಸೂಟ್ ಕೇಸ್ ತಂದು ಕೊಡ್ತಾ ಇದ್ದ. ಆ ಸೂಟ್ ಕೇಸ್ ನಾನು ಕಾಡಿನಿಂದ ಹೊರಗೆ ಸಾಕ್ಸ್ತಿದ್ದೆ. ಈಗ ವ್ಯಕ್ತಿ ಎಲ್ಲಿ ಹೋದ? ಈ ಕಡೆ ಹೋದ ಸರ್. ಆಯ್ತು ಹೇಳು. ನೋಡು ಅಲ್ಲಿ ಜೀಪ್ ನಿಂತಿದೆಯಲ್ಲ, ಅಲ್ಲಿ ಇರು, ನಾನು ಬರ್ತೇನೆ. ತಿಮ್ರಾಯ್ ಸ್ನೇಹಿತ, ಅವನಿಗೆ ಮೈಗೆ ಹುಷಾರಿಲ್ಲ ಅಂತ ನನ್ನನ್ನು ಕಳಿಸಿದಾನೆ, ಅದಕ್ಕೆ ನಾನು ಇಲ್ಲಿ ಬಂದೆ. ನಮಗೆ ಟೋಪಿ ಹಾಕೋದು ನೋಡ್ತೀಯಾ? ನಿಜ ಹೇಳು, ನೀನು ಯಾರು ಅಂತ? ಅಯ್ಯೋ, ನನ್ನನ್ನು ನಂಬಿ, ನಾನು ನಿಮ್ಮೇ ವರ್ದನೆ. ಅರ್ಜೆಂಟ್ ಆಗಿ ನಿಮ್ಮ ಬಾಸ್ನ ನಾನು ನೋಡಬೇಕು. ನಮ್ಮ ಬಾಸ್ನ ನೀನು ನೋಡ್ಬೇಕಾ? ಅದೇನು ಹೇಳ್ಬೇಕು ನಮಗೆ ಹೇಳು. ಅದು ಸಸ್ಪೆನ್ಸು. ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ, ಅದನ್ನ ಬಾಸ್ಗೆ ತಿಳಿಸ್ಬೇಕು. ಹ್ಮ್, ಕಮಾನ್. ನಿಮ್ಮ ಆಟೋ ಎಲ್ಲ ಬ್ಯಾನ್ ಆಗ್ಬೇಕು. ನೀವು ಯಾರು ತಪ್ಪಿಸ್ಕೊಳಕ್ಕಾಗಲ್ಲ ಇನ್ಮೇಲೆ. ಬಡಲೇ ಸುಟ್ಕೆ ಆಫೀಸರ್ ಗಣೇಶ್. ಹಾಗೆ ಭಯಂಕರವಾಗಿ ಕೂಗುವಂತ ರೆಕಾರ್ಡರ್ ಇಟ್ಟಿದ್ದಳು ನೀನೆ ತಾನೆ? ಚಂಪಾ, ಹಳ್ಳಿ ಹುಡುಗಿ ತರ ನಡ್ಡೆ ಮಾಡ್ತಾ ಇಂಥ ರಾಕ್ಷಸ್ ಕೆಲಸ ಮಾಡ್ತಿದ್ಯಾ? ಒಬ್ಳು ಹೆಂಗಸು ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಅಂದ್ರೆ ನಂಬಿಕೆ ಆಗ್ತಾ ಇಲ್ಲ. ಜನರ ಮೂಢನಂಬಿಕೆಯನ್ನ ಬುದ್ಧಿವಂತಿಕೆಯಿಂದ ಬಳಸ್ಕೊಂಡು ಇಷ್ಟೆಲ್ಲ ಅನಾಹುತ ಕಾರಣದವಳು ನೀನೆ ತಾನೆ? ನಿಜ ಹೇಳು, ಯಾರು ಅಂತ? ನಾನೊಬ್ಳು ನರ್ಸ್. ನನ್ನ ಹೆಸರು ಶಾಂತಿ ಅಂತ. ಹಣ ಶ್ರೀಮಂತಿಕೆ ವ್ಯಾಮೋಹದಿಂದ ನಗರದ ದೊಡ್ಡ ದೊಡ್ಡ ಡಾಕ್ಟರ್ಗಳನ್ನೆಲ್ಲ ನನ್ನ ಬುಟ್ಟಿಲ್ ಹಾಕೊಂಡು ಆಸ್ಪತ್ರೆಯಲ್ಲಿ ಜನರ ಕಿಡ್ನಿ ಕಣ್ಣು ಕಿತ್ತು ಮಾಡ್ತಾ ಇದ್ದೆ.
ಆಸ್ಪತ್ರೆಯಲ್ಲಿರುವಾಗ ಅಪಾಯದ ಕತ್ತಿ ನನ್ನ ತಲೆ ಮೇಲಿತ್ತು. ಅದಕ್ಕೋಸ್ಕರ ನನ್ನ ತಂಡದವ್ರನ್ನ ಕರ್ಕೊಂಡು ಈ ಕಾಡಿಗೆ ಬಂದ್ಬಿಟ್ಟೆ. ನಿಮ್ಗಿಂತ ಮೊದ್ಲೇನೆ ಫಾರೆಸ್ಟ್ ಗಾರ್ಡ್ ಸುಧಾಕರ್ ನನ್ನ ರಹಸ್ಯನ ಕಂಡು ಹಿಡಿಯೋಕೆ ಪ್ರಯತ್ನ ಪಟ್ಟ. ಅದಕ್ಕೆ ಅವನನ್ನ ನಾನೇ ಮುಗಿಸ್ಬಿಟ್ಟೆ. ಡಾಕ್ಟರ್ ಆನಂದ್ನ ನಮ್ಮ ಕೆಲಸದಲ್ಲಿ ಸಹಾಯ ಮಾಡೋ ಕರೆದೆ, ಅದಕ್ಕೆ ಅವನು ನಿರಾಕರಿಸ್ದ. ಅವನನ್ನು ನಾನೇ ಕೊಂದೆ. ಡಾಕ್ಟರ್ ಆನಂದ್ ನನ್ನ ಕ್ಲೋಸ್ ಫ್ರೆಂಡ್, ಅವನೇ ನನ್ನ ಇಲ್ಲಿಗೆ ಸೀಕ್ರೆಟ್ ಆಗಿ ಕರೆಸಿದ್ದು, ಆದ್ರೆ ಅವನ್ನೇ ಮುಗಿಸ್ಬಿಟ್ಟ. ಇಷ್ಟೆಲ್ಲ ಅನಾಹುತಕ್ಕೆ ನಾನೇ ಕಾರಣ, ನಾನೇ ಕಾರಣ. ಈ ಹೆಣ್ಣಿನ ರೂಪದ ಕಲ್ಪಾತಿಗೆಯನ್ನ ಇವಳು ಸೇರ್ಬೇಕಾದ ಜಾಗ ಸೇರಿಸ್ಕೊಂಡು ಇವಳಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಹೇಳ ಅಡಿ.